ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಕೇಂದ್ರ ಕಚೇರಿ ಮೈಸೂರು ಹಾಗೂ ಸ್ನಾತಕೋತ್ತರ ಕೇಂದ್ರ ಹಂಚಾ ಸಾಥಳ್ಳಿ ಮೈಸೂರು ಇಂದು ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿ ಜನಪ್ರಿಯತೆ ನಮ್ಮ ಈ ಕೇಂದ್ರದಲ್ಲಿ ಅತಿ ಜನಪ್ರಿಯತೆ ಹೊಂದಿರುವ ಕಾರ್ಯಕ್ರಮಗಳಾದ ಯುಕ್ತಿ ವಲಯ ಮಟ್ಟದ ಸಾಂಸ್ಕೃತಿಕ ಜಾತ್ರೆ ವಿಶ್ವವಿದ್ಯಾಲಯ ಮಟ್ಟದ ಕ್ರೀಡಾಕೂಟ ಉತ್ಸವ ಹಾಗೂ ಮುಂತಾದವು ಈ ಎಲ್ಲದರ ಮಧ್ಯೆ ಜ್ಞಾನ ಪ್ರಸಾರದಲ್ಲಿ ಮುಂಚೂಣಿಯೊಂದಿರುವ ಕಾರ್ಯಕ್ರಮವಾದ ಪ್ರಜ್ಞಾ ಉಪನ್ಯಾಸ ಮಾಲೆಯೂ ಒಂದು ಇಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವ ಪ್ರೊಫೆಸರ್ ಎಂ ಕೃಷ್ಣೇಗೌಡರವರು ಒಪ್ಪಿರುತ್ತಾರೆ ಅವರಿಗೆ ನಮಸ್ಕಾರ ಕಾರ್ಯಕ್ರಮವನ್ನು ನಡೆಸಲು ಅತಿ ಕಡಿಮೆ ಸಮಯದಲ್ಲಿ ಒಪ್ಪವರ್ಣ ಮಾಡಿಕೊಟ್ಟ ನಮ್ಮ ಕೇಂದ್ರ ಕಚೇರಿಯ ಮುಂದಾಳವಾದ ಪ್ರೊಫೆಸರ್ ಟಿಪಿ ರೇಣುಕಾಮೂರ್ತಿ ರವರು ವಲಯ ನಿರ್ದೇಶಕರು ವೀತಾ ಮೈಸೂರು ಅವರಿಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಕೋರುತ್ತೇನೆ ಹಾಗೂ ಉಪನ್ಯಾಸವನ್ನು ಪ್ರಾರಂಭಿಸಲು ನೋವು ಮಾಡಿಕೊಡಬೇಕಾಗಿ ಕೋರುತ್ತೇನೆ ಎಲ್ಲರಿಗೂ ಸ್ವಾಗತ ನಮ್ಮ ಗೌರವಾನ್ವಿತ ಕುಲಪತಿಗಳು ರಿಜಿಸ್ಟರ್ ರಿಜಿಸ್ಟ್ರರ್ ಡೀನ್ ಗಣ್ಯಾತಿಥಿಗಳವರೇ ಮತ್ತು ಗೌರವಾನ್ವಿತ ಪ್ರಾಧ್ಯಾಪಕ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು ರವರ ದೂರದೃಷ್ಟಿಯ ನಾಯಕತ್ವ ಸಮರ್ಪಣೆ ಶೈಕ್ಷಣಿಕ ಉತ್ಕರ್ಷತೆ ಅಚಲವಾದ ಬದ್ಧತೆ ನಮ್ಮ ವಿಶ್ವವಿದ್ಯಾಲಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿದೆ ನಿಮ್ಮ ಮಾರ್ ನಮ್ಮ ಹಾನ್ರಬಲ್ ವೈಸ್ ಚಾನ್ಸಲರ್ ಅವರ ಮಾರ್ಗದರ್ಶನ ಮತ್ತು ಬೆಂಬಲ ವಿಮರ್ಶಕ ಚಿಂತನೆ ಮತ್ತು ಜ್ಞಾನದ ಅನ್ವೇಷಣೆಯನ್ನು ಪ್ರೋತ್ಸಾಹಿಸುವ ವಾತಾವರಣವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೃಷ್ಟಿಸಿದೆ ಅವರಿಗೆ ನಮ್ಮ ಪ್ರಜ್ಞಾ ಲಚ್ಚ ಸೀರೀಸ್ತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಂತ ಹಾಶೆಗಾರ ಖ್ಯಾತ ಕನ್ನಡ ವಿದ್ವಾಂಸ ಆತ್ಮ ಸಾಕ್ಷಿಯ ಶಿಕ್ಷಣ ತಜ್ಞ ಪ್ರೊಫೆಸರ್ ಕೃಷ್ಣಗೌಡರವರು ಕನ್ನಡಿಗರಲ್ಲಿ ಮನೆ ಮಾತಾಗಿದ್ದಾರೆ ಉದಯ ಟಿವಿಯಲ್ಲಿ ಹರಟೆ ಕಾರ್ಯಕ್ರಮದಲ್ಲಿ ಅವರ ವಾಗ್ಮಿತೆ ಕಿರುತೆರೆಯ ವೀಕ್ಷಕರಿಗೆ ಚೆನ್ನಾಗಿ ಗೊತ್ತಿದೆ ಮೈಸೂರು ವಿಶ್ವ ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂ ಯಲ್ಲಿ ಚಿನ್ನದ ಪದಕ ವಿಜೇತ ಅವರು ಮೂವತ್ತ್ನಾಲ್ಕು ವರ್ಷಗಳ ಸೇವೆಯ ನಂತರ ಮೈಸೂರು ಸೆಂಟ್ ಫಿಲಮಿನಸ್ ಕಾಲೇಜಿನ ಪ್ರಾಂಶುಪಾಲರಾಗಿ ಇತ್ತೀಚೆಗೆ ನಿವೃತ್ತರಾಗಿರುವರು ಅವರ ಚಲನಚಿತ್ರ ಮತ್ತು ಟೆಲಿ ಧಾರಾವಾಹಿ ನಟ ರಂಗಭೂಮಿ ಕಲಾವಿದ ಕನ್ನಡ ಚಲನಚಿತ್ರಗಳಿಗೆ ಗೀತ ರಚನೆಗಾರರು ಮತ್ತು ಅಂಕಣಗಾರರಾಗಿ ಸಾರ್ವಜನಿಕರಲ್ಲಿ ಚಿರಪರಿಚಿತರಾಗಿದ್ದಾರೆ ಚಲದ ಕಣ್ಣು ಎಂಬ ಅವರ ಲೇಖನ ಸಂಗ್ರಹವನ್ನು ಮೂರು ಸಂಪುಟದಲ್ಲಿ ಪ್ರಕಟಿಸಲಾಗಿದೆ ನಿಮಗೆ ನಮ್ಮ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ಸರ್ ನಮ್ಮ ಗೌರವಾನ್ವಿತ ರಿಜಿಸ್ಟರ್ ಡಾಕ್ಟರ್ ಬಿ ಇ ರಂಗನಾಥ ರಂಗಸ್ವಾಮಿ ಸರ್ ನಮ್ಮ ಗೌರವಾನ್ವಿತ ರಿಜಿಸ್ಟರ್ ಮೌಲ್ಯಮಾಪನ ಡಾಕ್ಟರ್ ಟಿ ಎಸ್ ಶ್ರೀನಿವಾಸ್ ಸರ್ ಹಣಕಾಸು ಅಧಿಕಾರಿಗಳಾದಂಥ ಯು ಶ್ರೀ ಪ್ರತಾ ಪ್ರತಾಪ್ ನಾಯಕ್ ಅವರ ಅನುಪಸ್ಥಿತಿಯಲ್ಲಿ ತಮ್ಮ ನಮ್ಮ ನಮ್ಮ ವಿಶ್ವ ವಿಶ್ವವಿದ್ಯಾನಿಲಯ ಮೈಸೂರು ರೀಜನಲ್ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ಎಲ್ಲ ಗೌರವಿತ ಪ್ರಾಧ್ಯಾಪಕರು ಮತ್ತು ಆನ್ಲೈನ್ನಲ್ಲಿ ಭಾಗವಹಿಸಿರುವ ಎಲ್ಲ ಪ್ರಾಧ್ಯಾಪಕರಿಗೆ ನನ್ನ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ನಮ್ಮ ವಿಶ್ವವಿದ್ಯಾನಿಲಯ ಎಲ್ಲ ಸಪೋರ್ಟಿಂಗ್ ಸ್ಟಾಫ್ ಅವರಿಗೂ ಸಹ ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ ಸೊ ಇವಾಗ ನಮ್ಮ ಹಾನರಬಲ್ ವೈಸ್ ಚಾನ್ಸಲರ್ ಅವರು ಸೊ ನಮ್ಮನ್ನು ಎರಡು ಮಾತನ್ನ ಮಾಡ ಅಂತ ಹೇಳಿ ವಿನಂತಿಸ್ಕೊಳ್ತಾ ಬಗ್ಗೆ ಮಂಡನೆಯನ್ನು ಆಗಮ ಮಂಡನೆ ಮಾಡಲು ಆಗಮಿಸಿರುವ ಕನ್ನಡದ ಹೆಸರಾಂತ ವಾಗ್ಮಿ ಕನ್ನಡ ವಾಗ್ಮಿ ಎಂದೇ ಖ್ಯಾತಿಯಾಗಿರುವ ಪ್ರೊಫೆಸರ್ ಎನ್ ಕೃಷ್ಣೇಗೌಡರವರೇ ಎಲ್ಲ ನನ್ನ ವಿಶ್ವವಿದ್ಯಾಲಯದ ಅಧಿಕಾರಿಗಳೇ ಹಾಗೂ ಅಲ್ಲಿನ ರೀಜನಲ್ ಡೈರೆಕ್ಟರ್ ಅವರೇ ಹಾಗೂ ಆ ರೀಜನಲ್ ಆಫೀಸ್ ನ ಎಲ್ಲ ರೀಜನಲ್ ಸೆಂಟರ್ನ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳೇ ಹಾಗೂ ವಿಶೇಷ ಹಾನಿತರೆ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ ಇವತ್ತಿನ ಬಹುಶಃ ನಾನೇನು ಕೃಷ್ಣೇಗೌಡರ ಬಗ್ಗೆ ನಾನು ಏನನ್ನೂ ಹೇಳಬೇಕಾಗಿಲ್ಲ ಬಹುಶಃ ಇಲ್ಲಿ ಕೂತಿರೋರು ಎಲ್ಲರಿಗೂ ಇವತ್ತು ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಿ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಎಲ್ಲ ಅಧಿಕಾರಿಗಳಲ್ಲಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಲ್ಲಿನ ವೈಸ್ ಚಾನ್ಸಲರ್ ಆದಂತಹ ರೆಂಗೇಗೌಡರು ರಿಜಿಸ್ಟ್ರಾರ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಇನ್ನಿತರ ಎಲ್ಲ ಅಧಿಕಾರಿಗಳು ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾರೆ ನನಗೆ ಅವರು ಹೇಳಿದ್ದು ನಾನು ಸ ಕೃಷ್ಣೇಗೌಡ್ರ ಮಾತನ್ನ ಕೇಳಬೇಕು ಅಂತ ನಾನು ಕೂತ್ಕೋತೀನಿ ಅಂತ ಕೇಳ ಕೂತ್ಕೊಂಡ್ರು ಅಂದ್ರೆ ಅದರ ಅರ್ಥ ಅವ್ರು ಬೇರೆ ಉದ್ದೇಶಕ್ಕೆ ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ಹೆಚ್ಚು ಸಮಯ ನನಗೆ ಕಲಿಯೋದಕ್ಕಾಗದಿಲ್ಲ ಆದ್ರೂ ಕೂಡ ಕೃಷ್ಣೇಗೌಡ್ರ ನಾನು ಮಾತುಗಳನ್ನ ಬಹುಶಃ ನಾನು ಟಿ ವಿಗಳಲ್ಲಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನೋಡ್ತಾನೆ ಇರ್ತೀನಿ ಸಮಯ ಸಿಕ್ಕಾಗೆಲ್ಲ ಹಂಗಾಗಿ ಬಟ್ ಇವತ್ತು ವಿಶೇಷವಾಗಿ ಸಂಶೋಧನೆಯಲ್ಲಿ ಭಾಷೆಯ ಪ್ರಾಮುಖ್ಯತೆಯನ್ನ ವಿಷಯದ ಬಗ್ಗೆ ಅವರು ತಮ್ಮದೇ ಆದ ಒಂದು ವಿಶೇಷವಾದ ಆ ಸ್ಪೆಷಲ್ ಲೆಕ್ಚರ್ ಅನ್ನು ಕೊಡಲು ಇವತ್ತು ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ವಿಶ್ವವಿದ್ಯಾಲಯದ ಪರವಾಗಿ ನಾವೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತ ಸರ್ ನಾನು ಹೇಳೋದು ತನಗೆ ಬಹುಶಃ ಕನ್ನಡ ಅನ್ನೋದು ನಾವು ಒಂದು ಭಾಷೆ ಹೇಳ್ತೀವಿ ಏನು ಮಾತನಾಡ್ತೀವಿ ನಾಲಿಗೆನಲ್ಲಿ ಬರ್ಕೊಂಬಂದ್ಬಿಟ್ಟಿದ್ದಾರೆ ದೇವ್ರದ್ದು ಬರ್ದು ಕಳಿಸಿದಾರೆ ತಮ್ಮ ಮೇಲೆ ಕನ್ನಡ ಅನ್ನೋ ಭಾಷೆನ ಅಂತ ಹೇಳ್ತಾ ಬಹುಶಃ ಭಾಷೆ ಎಷ್ಟು ಅವಶ್ಯಕತೆ ಅನ್ನೋದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅನೇಕ ಒಂದು ನೋಟಿಫಿಕೇಶನ್ ಗಳನ್ನ ಮಾಡಿದೆ ಕನ್ನಡದಲ್ಲಿ ಇಂಜಿನಿಯರಿಂಗ್ ಅನ್ನ ಮಾಡ್ಬೇಕು ಹೇಳಿ ಎರಡು ಮೂರು ಕಡೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬ್ರಾಂಚ್ ಮೆಕ್ಯಾನಿಕಲ್ ಇರ್ಬಹುದು ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಸಿವಿಲ್ ಈ ಭಾಷೆಗಳನ್ನ ಮಾಡಿದ್ರು ಆದ್ರೆ ಯಾವುದೋ ಕಾರಣಕ್ಕಾಗಿ ನಮ್ಮ ವಿದ್ಯಾರ್ಥಿಗಳ ಒಲವು ತೋರ್ಸೇಳ್ದೇ ಇರೋದ್ರಿಂದ ಆ ಕನ್ನಡ ಮಾಧ್ಯಮದ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಆ ನಾಂದಿ ಆಡಿದೀವಿ ಆದ್ರೆ ಎ ಐ ಸಿ ಟಿ ಇತ್ತೀಚೆಗೆ ವಿದ್ಯಾರ್ಥಿಗಳು ಒಂದು ವೇಳೆ ಕನ್ನಡದಲ್ಲಿ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಅದನ್ನ ಕನ್ನಡದಲ್ಲೇ ಉತ್ತರಿಸಬೇಕು ಅನ್ನೋದು ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ನಾವು ಆ ಮತ್ತೊಂದು ಕ್ವಶ್ಚನ್ ಪೇಪರ್ನ ಪ್ರಿಂಟ್ ಮಾಡ್ಬೇಕಾದ್ರೆ ಬೈಲಿಂಗ್ ವೇಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಂಟ್ ಮಾಡ್ಬೇಕು ಅನ್ನೋ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ ಒಂದು ಲೋಕಲ್ ಲ್ಯಾಂಗ್ವೇಜು ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜು ಇದ್ರಲ್ಲ ಅವಶ್ಯಕತೆ ಏನಿಕ್ಕಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾನೀಗ ನಮ್ಮ ಪ್ರತಿನಿಧಿಗಳು ಏನ್ ಬಂದಿದ್ದಾರೆ ವಿಶ್ವವಿದ್ಯಾಲಯದಿಂದ ಅವರ ಹತ್ರ ಕೂಡ ನಾನು ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ ಕಾರಣ ಇಷ್ಟೇ ಯಾವುದೋ ಒಬ್ಬ ವಿದ್ಯಾರ್ಥಿ ಪಿ ಯು ಸಿ ವರ್ಗು ಕನ್ನಡದಲ್ಲಿ ಬಂದಿರ್ತಾನೆ ಏಕಾಕಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಚೇಂಜ್ ಮಾಡಿದಾಗ ಕನ್ನಡದಲ್ಲಿ ಅವನಿಗೆ ಗಳು ಅಥವಾ ಆತನು ಪ್ರಯತ್ನ ಪಡ್ತಾನೆ ಇಂಗ್ಲಿಷ್ ಕನ್ನಡ ಟು ಇಂಗ್ಲಿಷ್ ಡಿಕ್ಷನರಿ ಇಟ್ಕೊಂಡು ಪ್ರಯತ್ನ ಪಡ್ತಿರ್ತಾನೆ ಇದು ನನ್ನ ಅನುಭವ ಆತ ಎಲ್ಲೋ ಒಂದು ಕಡೆ ಸಡನ್ ಆಗಿ ಆದಾಗ ಅವನಿಗೆ ಏನೋ ಒಂದು ಕ್ವಶನ್ ಕೇಳಬೇಕಾದ್ರು ನಾನು ಕನ್ನಡದಲ್ಲಿ ಕೇಳಿದ್ರೆ ನನಗೆ ಎಲ್ಲಿ ಹೀಯಾಳಿಸ್ತಾರೆ ಕ್ಲಾಸ್ ರೂಮ್ ಅಲ್ಲಿ ಅನ್ನೋದು ಅವನ ಮನಸ್ಸಿನಲ್ಲಿ ಬಂದಾಗ ಅವನು ಡೌಟ್ ನ ಡೌಟ್ ಆಗಿ ಇಟ್ಕೊಂಡೇ ಹೊರಗೆ ಹೋಗ್ತಾನೆ ಅದಕ್ಕೋಸ್ಕರ ಇಂತಹ ಬದಲಾವಣೆಗಳು ಇಂಜಿನಿಯರಿಂಗ್ ಶಿಕ್ಷಣದಲ್ಲೂ ಅವಶ್ಯಕತೆಯಿಂದ ಅರ್ತು ಯಾವ ರೀತಿ ಇವತ್ತು ಸಂಶೋಧನೆಯಲ್ಲಿ ಭಾಷೆಯ ಪ್ರಾಮುಖ್ಯತೆ ಏನು ಅಂತಂದ್ರೆ ಬಹುಶಃ ನಾವೆಲ್ಲ ಮಾತಾಡೋದು ಇಂಜಿನಿಯರಿಂಗ್ ಅಲ್ಲಿ ಅದರ ಅವಶ್ಯಕತೆ ಇದ ಅಂತ ಬಹುಶಃ ಒಂದು ಇತಿಹಾಸವನ್ನ ತಗೊಂಡಾಗ ಅದರ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ ಆದ್ರೆ ಒಂದು ಥೀಸಿಸ್ ಅನ್ನ ಇಂಜಿನಿಯರಿಂಗ್ ಅಲ್ಲಿ ಬರಿಬೇಕಾರೆ ಬಹುಶಃ ಇಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಇದುವರೆಗೂ ಯಾರು ಕನ್ನಡದಲ್ಲಿ ಬರೆದು ಪಿ ಎಚ್ ಡಿ ಅನ್ನ ಅವಾರ್ಡ್ ಮಾಡಿಸ್ಕೊಟ್ಟಿಲ್ಲ ಆದ್ರೆ ಎಲ್ಲೋ ಒಂದು ಕಡೆ ನಾವು ತೀವ್ರವಾಗಿ ಯೋಚನೆ ಮಾಡಿದಾಗ ಅವಶ್ಯಕತೆ ಇದೇನೋ ಅದಕ್ಕೆ ಎಷ್ಟರ ಮತ್ತಿಗೆ ಅವಶ್ಯಕತೆ ಇದೆ ಅನ್ನೋದನ್ನ ಬಹುಶಃ ಪ್ರೊಫೆಸರ್ ನಮ್ಮ ಎಂ ಕೃಷ್ಣೇಗೌಡರು ಬಹಳ ಇದಾಗಿ ತಿಳಿಸ್ತಾರೆ ಅಂತ ಹೇಳಿ ನಾನು ಏನನ್ನು ಹೆಚ್ಚು ಮಾತನಾಡದೆ ಇಲ್ಲಿವರೆಗೂ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ನನ್ನ ಮಾತನ್ನು ಆಲಿಸಿದಂತ ಕೃಷ್ಣೇಗೌಡರು ಸೇರಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳಿಗೆ ವಿಳಂಬವನ್ನ ನೀಡುತ್ತೇನೆ ಜೈ ಹಿ ಜೈ ಕನ್ನಡ ಕವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನು பாப்பவாகி கங்க தானோவி நடிய சோம் கிங்கே நரக்கவாகி முச்சுமரே இல்லதே నిన్న ముందెల్లవను బిచిడువే ఓ గురువే అంతరాత్మ పాప విదే పుణ్య విదే నరక విదే నాక గురువే అంతరాత్మ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳು ಗೌರವಾರ್ಹರು ವೈಯಕ್ತಿಕವಾಗಿ ನನಗೆ ಆದ ಡಾಕ್ಟರ್ ವಿದ್ಯಾಶಂಕರ್ ಅವರೇ ನನಗೆ ಅಚ್ಚರಿಯೂ ಸಂತೋಷವೂ ಆಯಿತು ಅವರ ಪಕ್ಕದಲ್ಲಿ ಸಿದ್ಧಾರ್ಥ ಅಕಾಡೆಮಿ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ನ ಕುಲಪತಿಗಳಾದ ಡಾಕ್ಟರ್ ಕೆ ಬಿ ಲಿಂಗೇಗೌಡ ಅವರಿದ್ದಾರೆ ನನಗೆ ಮತ್ತೊಬ್ಬ ಗೌರವಾರ್ಹ ಆತ್ಮೀಯರು ಡಾಕ್ಟರ್ ಲಿಂಗೇಗೌಡ್ರೆ ಎರಡೂ ವಿಶ್ವವಿದ್ಯಾಲಯಗಳ ಕುಲಸಚಿವರೇ ಹಣಕಾಸು ಅಧಿಕಾರಿಗಳೇ ವಿವಿಧ ವಿಷಯ ನಿಕಾಯಗಳ ಡೀನ್ರೇ ಈ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ರೇಣುಕಾ ಮೂರ್ತಿಯವರೇ ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರು ಎಲ್ಲರಿಗೂ ನಮಸ್ಕಾರ ನನ್ನ ವಿಷಯ ಏನು ಕೀರ್ತಿ ಸಂಶೋಧನೆಯಲ್ಲಿ ಭಾಷೆಯ ಪ್ರಾಮುಖ್ಯತೆ ಅಂತ ನಾನು ಭಾಷೆ ವಿದ್ಯಾರ್ಥಿ ನೀವು ತಂತ್ರಜ್ಞಾನದವರು ನಾನು ಬಹಳ ಸಲ ಏನ್ ಯೋಚನೆ ಮಾಡ್ತೀನಿ ಅಂದ್ರೆ ನಮ್ಮ ಎಜುಕೇಶನ್ ಕೂಡ ಒಂಥರ ಬ್ರೈನ್ ವಾಷಿಂಗ್ ಏನು ಕಲಿತೀವೋ ಅದು ಮಾತ್ರ ಪರಮ ಪ್ರಮಾಣ ಅಂತ ಅನ್ಕೋತೀವಿ ಡಾಕ್ಟರ್ ಎನ್ ಇಲ್ಲಿ ಅವರು ಆಲೋಪಥಿಕ್ ಡಾಕ್ಟರು ಆಲೋಪತಿಕ್ ಮೆಡಿಸಿನ್ ಸಿಸ್ಟಮ್ ಅನ್ನು ಅಧ್ಯಯನ ಮಾಡಿದವರಿಗೆ ಆಯುರ್ವೇದಿಕ್ ಅನ್ನೋದು ಬುಲ್ಶಿಟ್ ಅನ್ನೋ ಕಾಣಿಸುತ್ತೆ ಅವ್ರೇನ್ ಹಂಗಿರೋದಿಲ್ಲ ಆದ್ರೆ ಒಂದ್ಸಲ ಅಧ್ಯಯನ ಶಿಸ್ತಿಗೆ ಒಳಪಟ್ಟ ಮೇಲೆ ಇದರಿಂದ ಆಚೆಗಿನದೆಲ್ಲ ಸುಳ್ಳು ಅಂತ ಅನಿಸ್ಬಿಡುತ್ತೆ ನಾವು ನಾವು ಕಲಿತದ್ದು ಸರಿ ಅಂತ ಅನಿಸುತ್ತೆ ನಮ್ಮ ಯೂನಿವರ್ಸಿಟಿಗಳು ಆ ಮಟ್ಟಿಗೆ ಪ್ರಬಲವಾಗಿರ್ತವೆ ನಾವೇನ್ ಕಲಿತೀವೋ ಅದು ಸತ್ಯ ಅಂತ ಈ ಆಯುರ್ವೇದ ಡಾಕ್ಟರ್ಗಳು ಇದಾರಲ್ಲ ಅವ್ರನ್ನ ಕೇಳಿ ಅಯ್ಯೋ ಆಲೋಪತಿ ಹತ್ರ ಹೋಗ್ಬಿಡ್ರಪ್ಪ ಅವ್ರು ಕುಯ್ಯೋದು ಕೊರೆಯೋದು ಅಷ್ಟೇ ಗೊತ್ತು ಅವ್ರು ಹುಷಾರ್ ಮಾಡಲ್ಲ ಅಂತಾರೆ ಇವರಿಬ್ಬರನ್ನು ಕೇಳಿ ಹೋಮಿಯೋಪತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳಿ ಅದು ವೈದ್ಯನೇ ಅಲ್ಲ ಅಂತಾರೆ ಈ ನಮ್ಮ ಹಾಗೆ ಸಾಹಿತ್ಯ ಕವಿ ಕವಿತೆ ಇದೆಲ್ಲ ಅಧ್ಯಯನ ಮಾಡೋದು ಕೇಳಿ ನಮಗೆ ಸಂತೆಪೇಟೆ ಅಂತಂತಿದೆ ಅಲ್ಲಿ ವ್ಯಾಪಾರ ಆಗುತ್ತೆ ಅಂತಲೇ ಗೊತ್ತಿರಲ್ಲ ನಮಗೆ ನಮಗೆ ಸೂರ್ಯೋದಯ ಸೂರ್ಯಾಸ್ತ ಗಿರಿ ಜರಿ ತೊರೆ ಕಾಮನ್ ಬಿಲು ನವಿಲು ಇಷ್ಟರಲ್ಲಿ ಜೀವನ ಮುಗ್ದೋಗ್ಬಿಡುತ್ತೆ ಇದು ಬದುಕು ಅಂತ ನಾವು ಅನ್ಕೊಂಡಿರ್ತೀವಿ ಇಂಗ್ಲಿಷ್ ಸಾಹಿತ್ಯ ಓದೋ ಕೇಳಿ ಇಂಗ್ಲಿಷ್ ಅನ್ನೋದು ಇದೆಯಲ್ಲ ಬಹಳ ಅದ್ಭುತವಾದ ಭಾಷೆ ಕನ್ನಡ ಓದೋನ್ ಕೇಳಿ ಕನ್ನಡ ಇದೆಯಲ್ಲ ಅದಕ್ಕಿಂತ ದೊಡ್ಡದಿಲ್ಲ ಅಂದ್ರೆ ಒಂದು ತರಹದ ಬ್ರೈನ್ ವಾಷಿಂಗ್ ಇದು ನಮ್ಮದಲ್ಲದ ಜ್ಞಾನ ಕೂಡ ಇದೆ The definition for present day education is to go beyond. Don't remain in the framework of your syllabus, your course material. Go beyond. There can be knowledge even outside your, your arena of knowledge. ನಿಮ್ಮ ಜ್ಞಾನ ಪರಿಧಿ ಆಚೆಗೂ ಜ್ಞಾನ ಅನ್ನೋದೊಂದಿದೆ ಇಲ್ಲದೆ ಇದ್ರೆ ನಾವೆಲ್ಲರೂ ಮತ್ತೆ ಎಷ್ಟೆಲ್ಲ ಓದಿದ್ರೂ ಕೂಪ ಮಂಡುಕಗಳೇ ಆಗ್ತಿರ್ತೀವಿ ಇಲ್ಲಿ ನಾನು ನನ್ನ ವಿಷಯ ಅದಲ್ಲ ನಾನು ಬೇರೆ ಮಾತಾಡ್ಬೇಕಾಗಿದೆ ನಾನು ಭಾಷೆ ಅಧ್ಯಾಪಕ ಭಾಷೆ ವಿದ್ಯಾರ್ಥಿ ನನಗೆ ಜಗತ್ತೆಲ್ಲವೂ ಭಾಷೆಯಾಗಿಯೇ ಕಾಣಿಸುತ್ತೆ ಒಬ್ಬ ಬಹಳ ಹಿಂದಿನ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದಿನ ಒಬ್ಬ ಕ್ರಮೇರಿಯನ್ ವಯಾಕರಣಿ ಪಾಣಿನಿ ಅವನು ಮನುಷ್ಯ ಅಂದ್ರೆ ಏನ್ ಡಿಫೈನ್ ಮಾಡ್ತಾನೆ ಅಂದ್ರೆ ಮನುಷ್ಯ ಅಂದ್ರೆ ವ್ಯಕ್ತವಾಕ್ ಅಂತಾನೆ ಯಾರು ಮಾತಿನಲ್ಲಿ ವ್ಯಕ್ತಗೊಳ್ತಾನೋ ಅವನು ಮನುಷ್ಯ ಅಂತಾನೆ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಕೇಳಿ ಮನುಷ್ಯ ಅಂದ್ರೆ ಅವನ ಬಾಡಿ ಮೆಕಾನಿಸಂ ಬಗ್ಗೆ ಮಾತಾಡೋಕೆ ಶುರು ಮಾಡ್ಬಿಡ್ತಾನೆ ಅವನಿಗೆ ಮಾತಿನ ಬಗ್ಗೆ ಗಮನ ಇರುವುದಿಲ್ಲ ಒಬ್ಬ ಸೈಕಿಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಕೇಳಿ ಅವನು ಅವನ ಮೈಂಡ್ ಬಗ್ಗೆ ಮಾತ್ರ ಮಾತಾಡ್ತಾನೆ ಅವನೊಂದು ಬಾಡಿ ಇದೆ ಅನ್ನೋದನ್ನು ಮಾತಾಡ್ತಾನೆ ಆದ್ರಿಂದ ನಾವು ಇಡೀ ಜಗತ್ ಭಾಷೆ ಅಂತ ಅನ್ಕೊಂಡಿರ್ತೀವಿ ಈಗ ನನಗೆ ಅದಕ್ಕೆ ಕ್ಷಮಿಸ್ಬಿಡಿ ನಾನು ಭಾಷೆಯನ್ನು ಕುರಿತು ಮಾತ್ರ ಮಾತಾಡ್ತೀನಿ ಅಥವಾ ನನಗ್ ಗೊತ್ತಿರೋ ಜ್ಞಾನ ಅಷ್ಟೇ ಮನುಷ್ಯ ಮಾತನಾಡುವ ಪ್ರಾಣಿ ಬೇರೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಈಸ್ ಮೋರ್ ಇವಾಲ್ವ್ಡ್ ಯಾಕೆ ಅಂದರೆ ಹಿ ಕೆನ್ ಸ್ಪೀಕ್ ಹಿ ಕೆನ್ ಥಿಂಕ್ ಹಿ ಕೆನ್ ಅನಲೈಸ್ ಅವನು ಯಾವುದನ್ನಾದ್ರೂ ವಿಶ್ಲೇಷಣೆ ಮಾಡಬಲ್ಲ ಯಾವುದನ್ನಾದ್ರೂ ಆಲೋಚಿಸಬಲ್ಲ ಮತ್ತು ಯಾವುದನ್ನಾದ್ರೂ ವ್ಯಕ್ತಪಡಿಸಬಲ್ಲ ಕಾಲ ಮುಂದುವರಿತಿದ್ದ ಹಾಗೆಲ್ಲ ನಾಲೆಜ್ ಮುಂದೆ ಹೋಗ್ಬಿಟ್ಟಿದೆ ಭಾಷೆ ಹಿಂದಕ್ಕೆ ಬಂದ್ಬಿಟ್ಟಿದೆ ಅದು ಯಾವಾಗಲೂ ಹಾಗೆ ಭಾಷೆ ಮುಂದೆ ನಾಲೆಜ್ ಹಿಂದೆ ಆಗೋದೇ ಇಲ್ಲ ಜ್ಞಾನ ಮುಂದೆ ಹೋಗ್ಬಿಡುತ್ತೆ ಭಾಷೆ ಹಿಂದಿನಿಂದ ಹೋಗಿ ಅದನ್ನು ಹಿಡಿಯೋಕೆ ಪ್ರಯತ್ನ ಪಡ್ತಾರೆ ನಿಮ್ಗೆ ವಿಷಯ ಗೊತ್ತಿದೆಯೋ ಇಲ್ವಾಗ ನನ್ಗೆ ಗೊತ್ತಿಲ್ಲ ಜರ್ಮನಿಯಲ್ಲಿ ಫ್ರಾನ್ಸ್ ಅಲ್ಲಿ ಅವಾಗವಾಗ ಸರ್ಕಾರಗಳೇ ಒಂದು ಬಹಳ ದೊಡ್ಡ ಕನ್ವೆನ್ಷನ್ ಒಂದು ಮಾಡ್ತವೆ ನಾನು ಮೊನ್ನೆ ಕಳೆದ ತಿಂಗಳು ಜರ್ಮನಿಯಲ್ಲಿದ್ದೆ ಹಲವಾರು ಯೂನಿವರ್ಸಿಟಿಗಳನ್ನು ನೋಡಿದೆ ಅವರು ದೊಡ್ಡ ಕನ್ವೆನ್ಷನ್ ಮಾಡ್ತಾರೆ ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಸಮಾಜದ ಎಲ್ಲ ವರ್ಗದ ಜನ ಪ್ರೊಫೆಸರ್ಸ್ ಟೆಕ್ನೋಕ್ರಾಟ್ಸ್ ಸೈಂಟಿಸ್ಟ್ ಆಮೇಲೆ ರೈತರು ಬ್ಯೂರೋಕ್ರಾಟ್ಸ್ ಪಾಲಿಟೀಶಿಯನ್ಸ್ ಆ್ಯಂಡ್ ಡಿಫರೆಂಟ್ ಪ್ರೊಫೆಷನಲ್ಸ್ ಬೇರೆ 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 ವೃತ್ತಿವಂತರು ಅವರೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಅಲ್ಲಿ ಅಜೆಂಡಾ ಏನು ಅಂದರೆ ಸಮಕಾಲೀನ ಜಗತ್ತಿನ ಎಲ್ಲ ಜ್ಞಾನವನ್ನ ನಮ್ಮ ಭಾಷೆಯಲ್ಲಿ ಗ್ರಹಿಸುವುದು ಹೇಗೆ ಮತ್ತು ನಮ್ಮ ಭಾಷೆಯಲ್ಲಿ ಅಭಿವ್ಯಕ್ತಿಸುವುದು ಹೇಗೆ ನಮ್ಮ ಪ್ರಾಬ್ಲಮ್ ಇದೆ ನಾವು ಇದನ್ನು ಮಾಡ್ತಾ ಇಲ್ಲ ಇಂಡಿಯಾದಲ್ಲಿ ಮಾಡ್ತಾನೆ ಇಲ್ಲ ಜಗತ್ತಿನಲ್ಲಿ ಏನೇನೋ ಜ್ಞಾನ ವಿಕಾಸವಾಗ್ತಾ ಇದೆ ಏನೇನೋ ಬೆಳೀತಾ ಇದೆ ಅದನ್ನು ನಮ್ಮ ಜ ನಮ್ಮ ಭಾಷೆಯಲ್ಲಿ ಹಿಡಿಯೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ ನಿಮ್ಗೆ ಗೊತ್ತಿರಬೇಕು ಈ ಇದು ಈ ವಸ್ತು ಈ ಮೈಕ್ ಇದೆ ಇದರ ಪ್ರೊಡಕ್ಷನ್ ಒಂದ್ ಕಡೆ ಆಗುತ್ತೆ ವಿ ಆರ್ ಆಲ್ ಕನ್ಸೂಮರ್ಸ್ ನಮ್ಮ ಆಧುನಿಕ ಪರಿಭಾಷೆಯಲ್ಲಿ ಒಬ್ಬ ಪ್ರೊಡ್ಯೂಸರ್ ಇರ್ತಾನೆ ಒಬ್ಬ ಸೆಲ್ಲರ್ ಅಥವಾ ಡೀಲರ್ ಇರ್ತಾನೆ ಒಬ್ಬ ಕನ್ಸ್ಯೂಮರ್ ಇರ್ತಾನೆ ಬಟ್ ಭಾಷೆ ವಿಷಯದಲ್ಲಿ ಹಂಗಲ್ಲ ಭಾಷೆ ವಿಷಯದಲ್ಲಿ ಪ್ರೊಡ್ಯೂಸರ್ ನೀವೇ ಕನ್ಸ್ಯೂಮರ್ ನೀವೇ ನೀವೇ ಹುಟ್ಟಿಸೋರು ನೀವೇ ಬಳಸೋರು ನೀವು ಬಳಸ್ಬೇಕು ಅಂದ್ರೆ ನೀವು ಹುಟ್ಟಿಸ್ಬೇಕು ನೀವು ಹುಟ್ಟಿಸ್ಬೇಕು ಅಂದ್ರೆ ನೀವು ಬಳಸ್ಬೇಕು ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ನೀವು ಬಳಸಕ್ ಬರಲ್ಲ ನೀವು ಬಳಸ್ತಾ ಇದ್ರೆ ನೀವು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಕನ್ನಡದಲ್ಲಿ ಒಂದು ಗಾದೆ ಇದೆ ಬಳಸ್ತಾ ಇದ್ರೆ ನಂಟು ಬೆಳಸ್ತಾ ಇದ್ರೆ ಕಂಚು ಅಂತ ಈ ನೆಂಟ್ರ ಮನೆಗೆ ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇದ್ರೆ ಮಾತ್ರ ನೆಂಟ್ರು ಉಳಿಯುತ್ತೆ ಇಲ್ಲದೇ ಇದ್ರೆ ನಿಮ್ ಚಿಕ್ಕಪ್ಪ ಆದ್ರೂ ಗೊತ್ತಾಗಲ್ಲ ನಮ್ಮ ಅಪ್ಪನ್ ತಮ್ಮ ಅಂತ ಹೇಳಕ್ ಶುರು ಮಾಡ್ತೀವಿ ಬಳಸ್ತಾ ಇದ್ರೆ ನೆಂಟು ಬೆಳಗ್ತಾ ಇದ್ರೆ ಕಂಚು ಕಂಚಿನ ಹಿತಾಳ ಚೆನ್ನಾಗಿ ಬೆಳೆದ್ರೆ ಮಾತ್ರ ಪಳಪಡ ಅನ್ನತ್ತೆ ಭಾಷೆನೂ ಹಾಗೇವೆ ನಾವು ಬಳಸ್ತಾ ಇದ್ರೆ ಯಾವ ಭಾಷೆನೂ ಬೆಳೆಯಲ್ಲ ನನಗೆ ಆಶ್ಚರ್ಯ ಆಗೋದೇನಂದ್ರೆ ಜರ್ಮನ್ರು ಫ್ರೆಂಚರು ಅದರಲ್ಲೂ ಫ್ರೆಂಚರು ಬ್ರಿಟನ್ನಿಂದ ದೇ ಆರ್ ಜಸ್ಟ್ ಥರ್ಟಿ ಫೈವ್ ಮೈಲ್ಸ್ ಅವೇ ಇಂಗ್ಲಿಷ್ ಚಾನೆಲ್ ದಾಟಿ ಆಚೆಗೆ ಬಂದ್ರೆ ಫ್ರಾನ್ಸ್ ಬಿಡುತ್ತೆ ಜಸ್ಟ್ ಥರ್ಟಿ ಫೈವ್ ಫೈವ್ ಮೈಲ್ಸ್ ಅವೇ ಅವರು ಇಂಗ್ಲಿಷ್ ಬರ್ದಂಗೆ ಬೇಲಿ ಹಾಕೊಂಡು ಕೂತಿದ್ದಾರೆ ಇಂಗ್ಲಿಷ್ ಇಲ್ಲದೆ ಇದ್ರೆ ಇಲ್ಲದೆ ಏನು ನಮ್ಮ ಟೆಕ್ನಾಲಜಿಯನ್ನ ನಮ್ಮ ನಾಲೆಡ್ಜನ್ನು ಅನ್ನ ನಾವು ಪ್ರಸರಿಸಬಹುದು ನಾವು ಆಲೋಚಿಸಬಹುದು ಅಂತ ಇದ್ದಾರೆ ಅವರು ನಾನು ಜರ್ಮನಿಗೆ ಹೋದಾಗ ಒಬ್ಬ ಯೂನಿವರ್ಸಿಟಿಲಿ ಓದ್ತಾ ಇದ್ದೆ ಹುಡುಗ ಇಂಜಿನಿಯರಿಂಗ್ ಓದ್ತಾ ಇದ್ದವರು ಅವನನ್ನು ಕೇಳ್ತಾ ಇದ್ದೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ಲಿ ಪಾಠ ಜರ್ಮನ್ ಭಾಷೆಯಲ್ಲಿ ಆಗುತ್ತೆ ಜರ್ಮನ್ ಭಾಷೆ ಬರದೇ ಇದ್ರೆ ಜರ್ಮನಿಯಲ್ಲಿ ಬದುಕ್ ಕಷ್ಟ ಪಾಠ ಜರ್ಮನ್ ಆಗುತ್ತೆ ಆಮೇಲೆ ಜರ್ಮನ್ ಭಾಷೆ ನಾನು ಬಹಳ ಕಷ್ಟ ಅಂತ ಅಂದ್ಕೊಂಡಿದ್ದೆ ಕಲಿಯೋದು ಸುಲಭ ನಾನು ಒಂದು ತಿಂಗಳಿದ್ದರೆ ಕಲ್ತ್ಬಿಡ್ತಿದ್ದೆ ಸ್ವಲ್ಪ ಕಲಿಬೋದು ಭಾಷೆನ ನಮ್ಮ ನಮ್ಮ ಈ ಸಂಧಿ ಸಮಾಸ ಆಗ್ತವಲ್ಲ ಕನ್ನಡದಲ್ಲಿ ಆ ಥರ ಸಿಸ್ಟಮ್ ಇದೆ ಅಲ್ಲಿ ಸೇರಿಸ್ಕೊಂಡು 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 ಉದ್ದ ಮಾಡ್ತಾರೆ ಭಾಷೆನ ನಿಮಗೆ ಬೇಸಿಕ್ ವರ್ಡ್ಸ್ ಒಂದು ನೂರು ಶಬ್ದಗಳನ್ನು ಕಲ್ತ್ಕೊಂಡ್ರೆ ಅದು ಬಹಳ ಸುಲಭ ಸೇರಿಸ್ತಾ 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 ಹೋಗ್ಬಿಡ್ಬೋದು ಇಂಗ್ಲೀಷ್ ಹಂಗೆ ಕಲಿಯಕ್ಕಾಗಲ್ಲ ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ ಇಂಗ್ಲೀಷು ಬಹಳ ತರಲೆ ಭಾಷೆ ಅದು ಅದಕ್ಕೆ ಲಾಜಿಕೇ ಇಲ್ಲ ವೆರಿ ಅನ್ಸ್ಟ್ರಕ್ಚರ್ಡ್ ಅಂಡ್ ವೆರಿ ಅನ್ಸೈಂಟಿಫಿಕ್ ಲ್ಯಾಂಗ್ವೇಜ್ ಆಸ್ ಲ್ಯಾಂಗ್ವೇಜ್ ನಾನು ಭಾಷಾ ವಿಜ್ಞಾನದ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ ಇಟ್ ಇಸ್ ಅನ್ ಅನ್ಸ್ಟ್ರಕ್ಚರ್ಡ್ ಇಲ್ಲಾಜಿಕಲ್ ಅನ್ರೀಸನಬಲ್ ಅನ್ಸೈಂಟಿಫಿಕ್ ಲ್ಯಾಂಗ್ವೇಜ್ ಯಾವಾಗ ಏನೇನಂತಾರೆ ಅಂತ ಗೊತ್ತಾಗೋದಿಲ್ಲ ಅದ್ರ ಸಮಾಶೆ ಆಮೇಲೆ ಮಾಡ್ತೀನಿ ನಾನು ಈ ಸ್ಪೆಲ್ಲಿಂಗ್ ಬರೆಯೋದಿದೆಯಲ್ಲ ಬಹಳ ಕಷ್ಟ ಅದು ತುಂಬಾ ಸೀರಿಯಸ್ ಮಾಡೋದು ಬೇಡ ಅದಕ್ಕೆ ಹೇಳ್ತೀನಿ ನಾವು ಹೈಸ್ಕೂಲ್ ಇದ್ದಾಗ ನಮ್ಮ ಜೊತೆ ಒಬ್ಬ ಹುಡುಗ ಇದ್ದ ಅವ್ನ ಹೆಸರು ಹೇಳಲ್ಲ ನಾನು ಸುಮ್ಮನೆ ಒಂದ್ ಹೆಸ್ರು ಇಟ್ಕೊಳ್ಳಿ ಶಿವಣ್ಣ ಅವನ ಹೆಸರು ಸುಮ್ಮನೆ ಹೆಸರು ಇಡ್ತೀನಿ ಅವನು ಇನ್ನೂ ಬದುಕಿದ್ದಾನೆ ಅವ್ನ ಹೆಸರು ಹೇಳಕ್ ಇಷ್ಟ ಇಲ್ಲ ನನಗೆ ಮೇಷ್ಟ್ರು ಪಾಠ ಮಾಡುವಾಗ ಹೇಳೋರು ಬಯಾಲಜಿಯವರು ಬಂದ್ರೆ ಆಮ್ಲಜನ್ ನಾವೆಲ್ಲ ಕನ್ನಡ ಮೀಡಿಯಮ್ ಆಮ್ಲಜನಕವನ್ನ ಕಂಡುಹಿಡಿದವನ ಹೆಸರು ಜೋಸೆಫ್ ಪ್ರೀಸ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಹಿಡಿದವನ ಹೆಸರು ಲೋವಾಯ್ಸಿಯರ್ ಆಂಟನ್ ಆಂಟನಿ ಲೋವಾಯ್ಸಿಯರ್ ಪೆನ್ಸಿಲಿನ್ ಕಂಡು ಹಿಡ್ದವನು ಎಡ್ವರ್ಡ್ ಜೆನ್ನರ್ ಹುಚ್ಚು ನಾಯಿ ಕಡಿತ ಖಷ್ಠಿ ಲೂಯಿಸ್ ಪ್ಯಾಶರ್ ಇವ್ನ ನನ್ಗೆ ಹೇಳ್ತಿದ್ದ ಇನ್ನೊಂದ್ ಮಕ್ಕಳು ನಮ್ಮೂರೆಲ್ಲ ಏನ್ ಮಾಡ್ತಿದ್ರು ಅಂತ ನಮ್ಮೂರಲ್ಲಿ ಉತ್ನಾಯಿ ಕಡಿಯಕ್ಕೆ ಅವನ್ ಯಾವನೋ ನಮ್ಗೆ ನಾಲ್ಗೆ ಬೇರೆ ತಿರುಗದಿಲ್ಲ ಇವರೆಲ್ಲ ಈ ರಘು ರಾಮಕೃಷ್ಣ ರಾಜಶೇಖರ ಇಂಥವ್ರು ಯಾರು ಆಗಿದ್ರೆ ಅಥವಾ ಯಾರೋ ಹೆಣ್ಮಕ್ಳು ಅನಿತಾ ಮಮತಾ ಸರಿತಾ ಕವಿತಾ ಇವ್ರ ಯಾರ ಕಂಡಿಡಿದ್ರೆ ಬಾಯ್ಲಾರ ಇಟ್ಕೊ ಬರೋದ್ ಅವ್ನ ಯಾವನೋ ಜೋಸೆಫ್ ಪ್ರೀಸ್ಲಿ ಅಂತ ಹೇಳೋನು ಐಟನಿಲ್ ಅಂತೆ ಹೋಗ್ಲಿ ಸ್ಪೆಲ್ಲಿಂಗ್ ಬೇರೆ ಬರೆಯಕ್ಕೆ ಬರ್ತದ ಅದು ಹೆಂಗೆಂಗೋ ಬರ್ ನಾಲ್ಗೆ ಎಲ್ಲ ತಿರುಗೋದಿಲ್ಲ ಲೂಯಿಸ್ ಪ್ಯಾಶ್ಚರ್ ಅನ್ನೋದು ಹೆಂಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅದನ್ನು ಕಂಡು ನಾನು ಹೋಗಿದ್ದೆ ಅಲ್ಲೊಂದು ಕಾರ್ಲ್ಸ್ ರೂಹೆ ಅಂತ ಒಂದು ಯೂನಿವರ್ಸಿಟಿ ಇದೆ ಜರ್ಮನಿಯಲ್ಲಿ ಆ ಕಾರ್ಲ್ಸ್ ರೂಹೆ ಯೂನಿವರ್ಸಿಟಿಯಲ್ಲಿ ಇದ್ದಂತ ಒಬ್ಬ ಪ್ರೊಫೆಸರ್ ಅವನ ಹೆಸರು ಮಾಡ್ತಾ ನನಗೆ ಹೆರ್ಟ್ಸ್ ಅಂತ ಕೊನೆಯಲ್ಲಿ ಅವನ ಸರ್ ನೇಮ್ ಅದರಿಂದ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನ ಯೂನಿಟ್ ಹೆಲ್ಡ್ಸ್ ಅಂತ ಹೇಳ್ತೀವಿ ನೋಡಿ ಅದು ಅವನ ಹೆಸರಲ್ಲಿ ಇಟ್ಟಿದ್ದು ಇವ್ನು ಕೇಳ್ತಿದ್ದೆ ಏನಂದ್ರೆ ಈ ನನ್ನ ಮಕ್ಕಳು ನಮ್ಮವ್ರು ಮಾಡ್ತಿದ್ರು ಅಂತ ಇವ್ರು ಯಾವುದು ಏನೂ ಕಂಡುಹಿಡಿಯಿಲ್ಲ ಇಲ್ವಾ ಹಂಗಾಗಿ ತಲೆ ತಿಂತಾರಲ್ಲ ನಮ್ಗೆ ಅಂತ ಪ್ರಾಬ್ಲಮ್ ಏನಂದ್ರೆ ಅವ್ರ ಹೆಸರು ಬರೀಕಾಗಲ್ಲ ಪ್ರೀಸ್ಲಿ ಅಂತ ಬರೀಬೇಕಾದ್ರೆ ಪಿ ಆರ್ ಇ ಎಸ್ ಟಿ ಎಲ್ ಇ ವೈ ಕಷ್ಟ ಅಲ್ವಾ ಇಂಗ್ಲೀಷ್ ಬರೆಯೋದು ನಾನು ಅದಕ್ಕೆ ಯಾವಾಗ್ಲೂ ತಮಾಷೆ ಮಾಡ್ತಿರ್ತೀನಿ ಇದು ಎಷ್ಟು ಅನ್ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಅಂದ್ರೆ ಇಪ್ಪತ್ತಾರು ಅಕ್ಷರ ಇವೆ ಇಪ್ಪತ್ತಾರು ಅಕ್ಷರದಲ್ಲಿ ನೀವು ನಲ್ವತ್ತೊಂಬತ್ತು ಸೌಂಡ್ಸ್ ಹೊರಡಿಸ್ಬೇಕು ಕನ್ನಡದಲ್ಲಿ ಪ್ರಾಬ್ಲಮ್ ಇಲ್ಲ ಆ ಅಂದ್ರೆ ಆ ನೀವು ಎಲ್ಲರ ಹೋಗಿ ಕೋಲ್ಡು ಹೀಟು ಯಾವ ರೀಜನ್ ಅಲ್ಲಿದ್ರು ಅದು ಆ ನೀವು ಇಂಡಿಯಾದಲ್ಲಿರಿ ಅಮೆರಿಕಾದಲ್ಲಿರಲಿ ಆ ಅಂತ ಬರೆದ್ರೆ ಆನೆ ಆಗದು ಆದರೆ ಇಂಗ್ಲಿಷ್ನಲ್ಲಿ ಹಂಗಾಗಲ್ಲ ಈ ಅಂದ್ರೆ ಕೆಲವರು ಇಂಜಿನಿಯರ್ ಅಂತಾರೆ ಕೆಲವರು ಎಂಜಿನಿಯರ್ ಅಂತಾರೆ ಇದು ಯಾವಾಗ ಎ ಆಗುತ್ತೆ ಯಾವಾಗ ಈ ಆಗುತ್ತೆ ಗೊತ್ತಾಗುತ್ತೆ ಇಂಗ್ಲೆಂಡಲ್ಲಿದ್ದರೆ ಇಂಜಿನಿಯರ್ ಅಮೆರಿಕಾದಲ್ಲಿ ಇಂಜಿನಿಯರ್ ನೀವು ದೇಶ ಬದಲಾಯಿಸ್ರು ಪ್ರೊನೌನ್ಸಿಯೇಷನ್ ಚೇಂಜ್ ಆಯ್ತದೆ ನಮ್ಮ ಚೇಂಜ್ ಆಗಲ್ಲ ನಾವು ಎಲ್ಲಿದ್ರು ಒಂದೇ ಈ ಎ ಅನ್ನೋದಿದೆಯಲ್ಲ ಅದಕ್ಕೊಂದು ಡೆಫಿನೆಟ್ ಪ್ರೊನೌನ್ಸಿಯೇಷನ್ ಇಲ್ಲ ಅದ್ರ ಮುನ್ ಮುಂದೆ ಹಿಂದೆ ಏನೇನು ಇರ್ತವೆ ನೋಡ್ಕೊಂಡು ಅದ್ರ ಅದರ ಪ್ರೊನೌನ್ಸಿಯೇಷನ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಎಬಿಲಿಟಿ ಎಬಿಲಿಟಿ ಅಂತ ಬರೆದ್ರೆ ಏನ ಪ್ರೊನೌನ್ಸಿಯೇಷನ್ ಎ ಎಬಿಲಿಟಿ ಏತ್ ಅಂತ ಬರೆದ್ರೆ ಏನೋ ಪ್ರೊನೌನ್ಸಿಯೇಷನ್ ಏ ಅಂತ ಆಗೋಯ್ತು ಅಂತ ಬರೆದ್ರೆ ಏನು ಪ್ರೊನೌನ್ಸಿಯೇಷನ್ ಅಂತ ಅಂತಾಗುತ್ತೆ ಆಲ್ ಅಂತ ಬರೆದ್ರೆ ಏನು ಪ್ರೊನೌನ್ಸಿಯೇಷನ್ ಆ ಅಂತಾಗುತ್ತೆ ಅನದರ್ ಅಂತ ಬರೆದ್ರೆ ಏನ ಪ್ರೊನೌನ್ಸಿಯೇಷನ್ ಆ ಅಂತ ಆಗುತ್ತೆ ಹಂಗಾದ್ರೆ ಏನ ನಿಜವಾದ ಪ್ರೊನೌನ್ಸಿಯೇಷನ್ ಏನು ನಮ್ಮ ನಮ್ಮ ಹುಡುಗ ಕೇಳ್ತಿದ್ ಶಿವಣ್ಣ ಏನು ಅಂದ್ರೆ ಈ ಕೋರ್ ಮೇಷ್ಟರು ಏ ಅಂತ ಹೇಳ್ಕೊಟ್ರಲ್ಲ ಅದು ಯಾವಾಗ ಎ ಆಯ್ತದೆ ಅಂತ ಒಂದ್ಸಲ ಎ ಆಗುತ್ತೆ ಒಂದ್ಸಲ ಆಗುತ್ತೆ ಒಂದ್ಸಲ ಆಗುತ್ತೆ ಏನೇನು ಆಗುತ್ತೆ ಟಿ ಎ ಕೆಇಕ್ ಟಿ ಎ ಕೆ ಇ ಕೆಇಕ್ ಆಗ ಟಿ ಏನೋ ಉಚ್ಚಾರಣೆ ಎ ಆಯ್ತು ಟಿ ಎಲ್ ಕೆ ಟಕ್ ಆಗ ಟಿ ಎ ಪಕ್ಕದಲ್ಲಿದ್ರು ಅದು ಆ ಆಗೋಯ್ತು ಇನ್ನು ತರಲೆ ಅಂದ್ರೆ ಎಲ್ಲಿ ಯಾಕೆ ಬಂತು ಅಲ್ಲಿ ನಮ್ಮೆಷ್ಟ್ ಹೇಳಿದ್ರು ಅದು ಸೈಲೆಂಟ್ ಕಣ ಸೈಲೆಂಟ್ ಆದ್ರೆ ಮನೇಲಿ ಇರ್ಬೇಕದು ಇಲ್ಲಿ ಬಂದು ನಮ್ಗೆ ಯಾಕೆ ಪ್ರಾಣ ತಿನ್ಬೇಕದು ಈ ತರಹದ ವಿಚಿತ್ರವಾದ ಆರ್ಗ್ಯುಮೆಂಟ್ಗಳು ಇವೆ ಅದರಿಂದಲಿ ನಾನೆಲ್ಲ ಹೇಳ್ತಿರೋದು ಇದನ್ನ ಹೇಳ್ದವನು ಬರ್ನಾಡ್ ಶಾ ಅವನು ಇಂಗ್ಲಿಷ್ನ ಬಹಳ ದೊಡ್ಡ ಆರೈಟರು ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವನು ನಾಟಕಾರ ಅವನು ಹೇಳಿದ್ದು ಮೈ ಇಂಗ್ಲೀಷ್ ಈಸ್ ಅನ್ಸ್ಟ್ರಕ್ಚರ್ಡ್ ಇನ್ ಅನ್ರೀಸನಬಲ್ ಲ್ಯಾಂಗ್ವೇಜ್ ಇಂಥದ್ದೊಂದು ಭಾಷೆಯನ್ನ ಟೆಕ್ನಾಲಜಿಯ ಭಾಷೆಯಾಗಿ ಕಟ್ಟಿದ್ರಲ್ಲ ಅವ್ರ ತಾಕತ್ತದ ನನಗೆ ದೊಡ್ಡ ಆಶ್ಚರ್ಯ ಇಂಗ್ಲಿಷಿನವರ ಶಕ್ತಿ ಎಷ್ಟು ಅಂತ ಅವರು ಒಂದು ಅನ್ಸೈಂಟಿಫಿಕ್ ಅನ್ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜನ್ನು ಪ್ರಪಂಚದ ಪ್ರತಿಷ್ಠಿತ ಭಾಷೆಯನ್ನಾಗಿ ಮಾಡಿದ್ರು ನಾವು ಆ ಭಾಷೆಯಲ್ಲಿ ಮಾತಾಡೋದು ಗೌರವ ಅಂತ ಅನ್ಕೋತೀವಿ ಆದರೆ ಪ್ರಪಂಚದ ಅತ್ಯಂತ ವಿರಳ ವೈಜ್ಞಾನಿಕ ಭಾಷೆಗಳಲ್ಲೊಂದು ಕನ್ನಡ ತುಂಬ ಕಡಿಮೆ ಕನ್ನಡಕ್ಕೆ ಹೋಲಿಸಬಹುದಾದಂಥ ವೈಜ್ಞಾನಿಕವಾಗಿ ಲಾಜಿಕಲ್ ಆಗಿ ತಾರ್ಕಿಕವಾಗಿ ಸಂಗತವಾಗಿ ಇರುವಂತಹ ಭಾಷೆಗಳು ಹೆಚ್ಚಂದ್ರೆ ಇಪ್ಪತ್ತೈದು ಆ ಇಪ್ಪತ್ತೈದು ಭಾಷೆಗಳಲ್ಲಿ ಒಂದು ಕನ್ನಡ ನಾವು ಆ ಭಾಷೆ ಮಾತಾಡೋಕ್ಕೆ ನಾವು ನಾಚಿಕೊಡ್ತೇವೆ ಮಾತ್ರ ಅಲ್ಲ ಆ ಭಾಷೆಯಲ್ಲಿ ಏನು ಮಾಡಿಲ್ಲ ಎಸ್ಪೆಷಲಿ ನಾವು ಪ್ರೊಫೆಸರ್ ಸೈಂಟಿಸ್ಟ್ ಡಾಕ್ಟರ್ಸ್ ಅಂದ್ಕೊಂಡ್ರೆ ನಾವೇನು ಮಾಡಿಲ್ಲ ನಾವು ವಿ ಆರ್ ಮಿಯರ್ ಕನ್ಸ್ಯೂಮರ್ಸ್ ವಿ ನೆವರ್ ಪ್ರೊಡ್ಯೂಸ್ಡ್ ಎನಿಥಿಂಗ್ ಸುಮ್ಮನೆ ಯಾರು ಸಿಟಿಲಿರೋ ಇರೋ ಹೆಣ್ಮಕ್ಳು ಯಾರು ಹೇಳ್ಬೇಕು ಮಾರ್ಕೆಟ್ ಅಲ್ಲಿ ಎಲೆ ತಗೊಳಕ್ ಹೋಗ್ತೀರ ಬೆಳ್ದೆಲೆ ತಗೊಳಕ್ ಹೋಗ್ತೀರ ಎಲೆ ಮಾರು ಎಷ್ಟು ಬೇಕು ಎಲೆ ಅಂತ ಕೇಳ್ತಾರೆ ನಿಮ್ಗೆ ಎಲೆಗೆ ಏನ್ ಯೂನಿಟ್ ಅಂತ ಗೊತ್ತಿಲ್ಲ ಒಂದ್ ಡಜನ್ ಎಲೆ ಕೊಡು ಅಂತೀರ ಇದ್ಯಾವುದೋ ವಸ್ಪು ಜಾರಿ ಅಂತ ಕತ್ತ ಅದಕ್ಕೊಂದು ಕವಳಿಗೆ ಅಂತ ಒಂದು ಯುನಿಟ್ ಇದೆ ಇಪ್ಪತ್ತು ಎಲೆಗಳಿಗೆ ಒಂದು ಕವಳಗೆ ಅಂತಾರೆ ಐದು ಕವಳಿಗೆಗೆ ಒಂದು ಚೌಕ ಅಂತಾರೆ ಇಪ್ಪತ್ತು ಕವಳಿಗೆಗೆ ಒಂದು ಕಟ್ಟು ಅಂತಾರೆ ಅವ್ರದೊಂದು ಯೂನಿಟ್ ಇದೆ ಅರೆ ಅವ್ರಿಗೆ ಮಾಡಕ್ ಸಾಧ್ಯ ಆಯ್ತಲ್ಲ ನಿಮ್ಗೆ ಯಾಕೆ ಆಗ್ಲಿಲ್ಲ ಅಂತ ನಾ ಕೇಳೋದು ಎಲೆ ಮಾರೋರ್ಗೆ ಅವರಿಗೆ ಬೇಕಾದ ಯೂನಿಟ್ ಅನ್ನ ಅವ್ರು ಕಂಡಿಟ್ಕೊಂಡಿದ್ದಾರೆ ಅವರ ಅಳತೆಯ ಮಾಪನವನ್ನು ಅವ್ರು ಕಂಡಿಟ್ಕೊಂಡಿದ್ದಾರೆ ನಿಮ್ಗೆ ಯಾಕೆ ಆಗ್ಲಿಲ್ಲ ನೀವ್ ಯಾಕೆ ಇನ್ನು ಹರಡ್ಸಂತೀರಾ ನಮ್ಮ ಕಂಡು ಆಮೇಲೆ ಇಂಗ್ಲೀಷ್ನವರು ನಾವು ನಮಗೆ ಗಾತ್ರವನ್ನು ಹೇಳೋಕ್ ಗೊತ್ತಾಗ್ತಿರ್ಲಿಲ್ಲ ಒಂದು ಕಣ್ಣುಬ್ಬಿನ ಗಾತ್ರ ಒಂದು ರವೆಯಷ್ಟು ಒಂದು ಕಿರುಬೆಳ್ಳಷ್ಟು ಒಂದು ಎರಡು ಬೆಳ್ಳಷ್ಟು ಒಂದು ಎಬ್ಬೆಳ್ಳಷ್ಟು ಒಂದು ಮುಷ್ಟಿ ಒಂದು ಚಿಟಕಿ ಒಂದು ಸ್ವಾರೆ ಒಂದು ಹಿಡಿ ಒಂದು ಹೋಳು ಒಂದ್ ಸ್ವಾರೆ ಒಂದ್ ಬೊಗ್ಸೆ ಒಂದ್ ತಬ್ಬು ಇದು ನಮ್ಮ ಯೂನಿಟ್ ಆಫ್ ವಾಲ್ಯೂಮ್ ನಮ್ಮ ಗಾತ್ರದ ಯೂನಿಟ್ಗಳು ಇವು ಅರೆ ಹಳ್ಳಿಯವ್ರಿಗೆ ಯಾವ್ದೋ ಯೂನಿಟ್ ಮಾಡೋಕ್ಕಾಯ್ತು ಆಯ್ತು ನಿಮ್ಗೆ ಯಾಕೆ ಏನು ಮಾಡೋಕ್ಕಾಗಿಲ್ಲ ಯಾಕೆಂದ್ರೆ ಯು ಆರ್ ಆಲ್ ಮಿಯರ್ ಕನ್ಸ್ಯೂಮರ್ಸ್ ಇನ್ಕ್ಲೂಡಿಂಗ್ ಮೀ ನಾವು ಬರೀ ಕನ್ಸ್ಯೂಮರ್ಸ್ ನಮ್ಗೆ ಏನು ಪ್ರೊಡ್ಯೂಸ್ ಮಾಡಕ್ಕೆ ಬರಲ್ಲ ಅವ್ರು ಏನು ಹೇಳ್ತಾರೆ ಅವರು ಗ್ರಾಮ್ ಅಂತ ಹೇಳಿದ್ರೆ ನಾವು ತಗೋತೀವಿ ಅವ್ರ ಲೀಟರ್ ಅಂತ ಹೇಳಿದ್ರೆ ತಗೋತೀವಿ ಅವ್ರ ಮೀಟರ್ ಅಂತ ಹೇಳಿದ್ರೆ ತಗೋತೀವಿ ನಮ್ಗೆ ಏನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಅದೇ ಇಂಗ್ಲಿಷ್ನವರು ತಾವು ಪ್ರೊಡ್ಯೂಸ್ ಮಾಡಿದಂತ ಮಾನವನ್ನ ಮಾಪಕವನ್ನ ಇಡೀ ಪ್ರಪಂಚ ಆಕ್ಸೆಪ್ಟ್ ಮಾಡ್ಕೊಳಂಗ ಮಾಡಿಬಿಟ್ರಲ್ಲ ನಮ್ಗೆ ಯಾಕೆ ಮಾಡಕ್ಕಾಗಲಿಲ್ಲ ಮಾರ್ಕೆಟ್ ಅಲ್ಲಿ ಎಲೆ ಮಾರೋನಿಗೆ ಅವ್ನಿಗೆ ಬೇಕಾದ ಯೂನಿಟ್ ಏನು ಅಂತ ಅವ್ನು ಕಂಡಿಡ್ಕೊಳಕ್ಕಾಗುತ್ತೆ ನಮ್ಗೆ ಯಾಕೆ ಮಾಡಕ್ಕಾಗ್ಲಿಲ್ಲ ಯಾಕೆ ಅಂದ್ರೆ ಆರ್ ಮಿಯರ್ ಕನ್ಸ್ಯೂಮರ್ಸ್ ನಾವು ಬರೀ ಬಳಕೆದಾರರಷ್ಟೇ ವಿ ಕ್ಯಾನ್ ನೆವರ್ ಪ್ರೊಡ್ಯೂಸ್ ಎನ್ ಇತಿ ಆದ್ರಿಂದ ನಮ್ಮ ನಾಲೆಜ್ ಕೂಡ ಎಷ್ಟು ಲಿಮಿಟೆಡ್ ಅಂತ ನಮಗೆ ಗೊತ್ತಾಗ್ಬೇಕು ಭಾಷೆ ದೃಷ್ಟಿಯಿಂದ ಅಂತೂ ಗೋಯಿಂಗ್ ಆಲ್ಮೋಸ್ಟ್ ಬ್ಯಾಂಕ್ರಪ್ಟ್ ಟೆಕ್ನಾಲಜಿ ಲ್ಯಾಂಗ್ವೇಜ್ ಅಲ್ಲಿ ನಮ್ಗೊಂದೇ ಇರೋದು ಕನ್ನಡದಲ್ಲಿ ಹೇಳಕ್ ಆಗಲ್ಲ ಸರ್ ಅದೇ ನೀವು ಶುರುವೇ ಮಾಡಿಲ್ವಲ್ಲಪ್ಪ ಶುರು ಮಾಡಬೇಕಲ್ವಾ ಕುವೆಂಪು ಅವರು ವೈಸ್ ಚಾನ್ಸಲರ್ ಆಗಿದ್ದಾಗ ಒಂದು ಮಾತು ಹೇಳಿದ್ರು ಅನ್ನ ಕನ್ನಡದಲ್ಲಿ ಪಾಠ ಮಾಡಿ ಸರ್ ಆಗಲ್ಲ ಸರ್ ಅಂದ್ರು ಯಾರು ನೋಡಪ್ಪ ನಿನಗೆ ಕನ್ನಡದಲ್ಲಿ ಶಬ್ದಗಳು ಸಿಗದೆ ಇದ್ರೆ ಶುರು ಮಾಡೋ ಆಸಿಡ್ ಆ್ಯಸಿಡ್ನ ಈ ಟ್ಯೂಬ್ ನ ಫುಲ್ ತುಂಬಿಕೊಂಡು ಇನ್ನೊಂದು ಬೀಕರ್ಗೆ ಪೋರ್ ಮಾಡಿ ಅಂತ ಶುರು ಮಾಡಿ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಸಲ್ಫ್ಯೂರ್ ಕ್ಯಾಸಿಟ್ನ ಫುಲ್ಲ ತುಂಬಿಕೊಂಡು ಇನ್ನೊಂದು ಬೀಕರ್ಗೆ ಪೋರ್ ಮಾಡಿ ಅಂತ ಶುರು ಮಾಡಿ ಶುರು ಮಾಡ್ತೀರಿ ನೀವು ಶುರುನೇ ಮಾಡಿಲ್ಲ ನಾವೆಷ್ಟು ಇರೆಸ್ಪಾನ್ಸಿಬಲ್ ಅಂದ್ರೆ ಆಗಲ್ಲ ಸರ್ ನಮ್ ಆಗಲ್ಲ ಅಂತ ಅನ್ನಿಸ್ಲೇ ಇಲ್ಲ ಅರೆ ನಮ್ಮ ಯೋಗ ಇಡೀ ಪ್ರಪಂಚಕ್ಕೆಲ್ಲ ಹೋಗಿದೆ ಈಗ ಯೋಗದ ಟರ್ಮಿನಾಲಜಿಗೆ ಅವ್ರಿಗೆ ಬೇಕಾದ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಾವೆಂತ ಬ್ಯಾಂಕ್ ಕ್ರಪ್ಟ್ ನಾವು ಜರ್ಮನಿಯವ್ರಿಗೆ ಸಾಧ್ಯ ಆಗುತ್ತೆ ನಾನು ಅಲ್ಲಿ ಸ್ಟೂಡೆಂಟ್ ಜೊತೆ ಮಾತಾಡ್ತಾ ಇದ್ದೆ ಅವನು ಹೈಡಲ್ಬರ್ಗ್ ಯೂನಿವರ್ಸಿಟಿ ಸ್ಟೂಡೆಂಟು ಅವನ ಜೊತೆ ಮಾತಾಡ್ತಾ ಇದ್ದೆ ಅವನು ಹೇಳ್ತಾನೆ ನಮ್ಮ ಟೀಚರ್ಸ್ ನಮ್ಮ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಟೀಚರ್ಸು ಜರ್ಮನಿಯಲ್ಲಿ ಪಾಠ ಮಾಡ್ತಾರೆ ಜರ್ಮನಲ್ಲಿ ಪಾಠ ಮಾಡ್ತಾರೆ ಅವರಿಗೊಂದು ಟ್ರೈನಿಂಗ್ ಇರುತ್ತೆ ವಾಟ್ ಎವರ್ ನಾಲೆಡ್ಜ್ ಅವೈಲೇಬಲ್ ಇನ್ ಇಂಗ್ಲಿಷ್ ದೆ ಕೆನ್ ಟ್ರಾನ್ಸ್ಲೇಟ್ ಇಟ್ ಟು ಜರ್ಮನ್ ನಮಗೆ ಸಾಧ್ಯ ಆಗದೆ ಇರ್ಬೋದು ಅವರು ಟ್ರಾನ್ಸ್ಲೇಟ್ ಮಾಡ್ತಾರೆ ಟ್ರಾನ್ಸ್ಲೇಟ್ ಮಾಡಿ 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 ಅಪ್ಲೋಡ್ ಮಾಡ್ತಾ ಇರ್ತಾರೆ ಈಗ ಯೂನಿವರ್ಸಿಟಿಗಳಲ್ಲಿ ಇದಾಗಲೇ ಪ್ರಯತ್ನ ಶುರುವಾಗಿದೆ ಆದ್ರಿಂದ ಪ್ರತಿ ವರ್ಷ ನಮಗೆ ಹೆಚ್ಚು ಮಾಹಿತಿ ಸಿಗ್ತಾ ಹೋಗುತ್ತೆ ಹೆಚ್ಚು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ವಿ ನೆವರ್ ಮಾಡೇ ಇಲ್ಲ ಶುರುನೇ ಮಾಡಿಲ್ಲ ಅವ್ರು ಶುರು ಮಾಡಿದ್ರು ಈಗ ಯಾವುದೋ ಒಂದು ಹೊಸ ಬ್ರಾಂಚ್ ಆಫ್ ನಾಲೆಡ್ಜ್ ಬರುತ್ತೆ ಅಂತ ಇಟ್ಕೊಳ್ಳಿ ಅದನ್ನು ಯಾರೋ ಒಬ್ಬ ಇಂಗ್ಲಿಷ್ನಲ್ಲೇ ಓದ್ತಾನೆ ಇಂಗ್ಲಿಷ್ನಲ್ಲಿ ಓದಿ ಅವನು ಜರ್ಮನ್ನಲ್ಲಿ ಅಪ್ಲೋಡ್ ಮಾಡೋಕೆ ಶುರು ಮಾಡ್ತಾನೆ ಜರ್ಮನ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಇನ್ನೊಬ್ಬ ಇಂಪ್ರೂವೈಸ್ ಮಾಡ್ತಾನೆ ಹಾಗೆ ಮಾಡ್ತಾ 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 ಭಾಷೆ ಬೆಳೆಯುತ್ತೆ ನಾವು ಶುರುನೆ ಮಾಡಲಿಲ್ಲ ನಮ್ಮ ನಮ್ಮ ಕಂಪ್ಲೇಂಟ್ಸ್ ಏನು ಅಂದ್ರೆ ಕನ್ನಡದಲ್ಲಿ ಅಷ್ಟು ಟರ್ಮ್ಸ್ ಇಲ್ಲ ಅಷ್ಟು ವರ್ಡ್ಸ್ ಇಲ್ಲ ನಿಮಗೆ ಗೊತ್ತಿರಲಿ ಫಾರ್ ಯುವರ್ ಇನ್ಫಾರ್ಮೇಶನ್ ಇತ್ತೀಚಿನ ಆಕ್ಸ್ಫರ್ಡ್ ಡಿಕ್ಷನರಿ ಲೇಟೆಸ್ಟ್ ಎಡಿಷನ್ ಆಫ್ ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಆರು ಕಾಲು ಲಕ್ಷ ಶಬ್ದಗಳಿವೆ ಆರು ಕಾಲು ಲಕ್ಷ ಶಬ್ದಗಳಲ್ಲಿ ಕನಿಷ್ಠ ಐದು ಲಕ್ಷ ಶಬ್ದಗಳು ಅನ್ಯ ದೇಶೀಯ ಶಬ್ದಗಳು ಫಾರಿನ್ ವರ್ಡ್ಸ್ ಆರು ಕಾಲು ಲಕ್ಷ ಶಬ್ದಗಳಲ್ಲಿ ಐದು ಲಕ್ಷ ಶಬ್ದಗಳು ಇಂಗ್ಲಿಷ್ನವರು ಏನ್ ಮಾಡಿದ್ದಾರೆ ಅದೆಲ್ಲವನ್ನೂ ಬಾಚ್ ಇಂಗ್ಲಿಷ್ ಮಾಡ್ಕೊಬಿಟ್ಟಿದ್ದಾರೆ ಅವರು ಅವರು ಡಿಕ್ಷನರಿ ಬೆಳೆಸ್ತಾ ಇದ್ದಾರೆ ಆನ್ ದ ಕಾಂಟ್ರರಿ ನಿಮ್ಗೆ ಇದು ಗೊತ್ತಿರಲಿ ನಾವೊಂದು ಕನ್ನಡ ಡಿಕ್ಷನರಿ ಮಾಡಿದ್ವಿ ಮೊಟ್ಟ ಮೊದಲನೇ ಅದ್ಭುತವಾದ ಕನ್ನಡ ಡಿಕ್ಷನರಿ ಯಾರು ಗೊತ್ತಾ ಕಿಟಲ್ ಅವನ ಅವರ ಫ್ಯಾಮಿಲಿ ಡಿಸೆಂಡೆಂಟ್ಸ್ ಬಂದಿದ್ರು ನಮ್ಮ ಫಂಕ್ಷನ್ಗೆ ಫ್ರಾಂಕ್ಫರ್ಟ್ ಅಲ್ಲಿ ಅವ್ನು ಭೇಟಿ ಮಾಡಿದೆ ನಾವು ವಿದೇಶದಿಂದ ಬರ್ಬೇಕಾಯ್ತು ಕಿಟಲ್ ಫರ್ಡಿನ ಫರ್ಡಿನಂಡ್ ಕಿಟಲ್ ಅವನು ಬಂದು ಕನ್ನಡ ಡಿಕ್ಷನರಿ ಮಾಡ್ಕೊಟ್ಟ ಬರೀ ಡಿಕ್ಷನರಿ ಅಲ್ಲ ನೀವು ಯಾರಾದರೂ ಡಿಕ್ಷ ಕಿಟಲ್ ಡಿಕ್ಷ್ನರಿ ನೋಡಿಲ್ಲದೇ ಇದ್ರೆ ದಯವಿಟ್ಟು ನೋಡಿ ಪ್ರಪಂಚದಲ್ಲಿ ಡಿಕ್ಷನರಿ ಹೆಂಗ್ ಮಾಡಬೇಕು ಅನ್ನೋದಕ್ಕೆ ಕಿಟಲ್ ಇಸ್ ಅ ಮಾಡೆಲ್ ಅವ್ನು ಬರೀ ಒಂದು ಶಬ್ದದ ಅರ್ಥ ಕೊಡೋದಿಲ್ಲ ಆ ಶಬ್ದದ ಬೇರೆ 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 ಯೂಸೇಜ್ಗಳನ್ನ ಹೇಳ್ತಾನೆ ಆ ಶಬ್ದದಲ್ಲಿ ಬಳಕೆಯಾಗಿರುವಂಥ ಇ ಡಿ ಹೇಳ್ತಾನೆ ಆ ಶಬ್ದದಲ್ಲಿ ಬಳಕೆ ಆಗಿರುವಂಥ ಗಾದೆಗಳನ್ನ ಹೇಳ್ತಾನೆ ನಮ್ಮ ಹಳಗನ್ನಡ ಕಾವ್ಯಗಳಲ್ಲಿ ಆ ಶಬ್ದ ಎಲ್ಲೆಲ್ಲಿ ಯಾವ್ಯಾವ ಅರ್ಥದಲ್ಲಿ ಬಳಕೆ ಆಗಿದೆ ಅನ್ನೋದೆಲ್ಲ ಕೊಡ್ತಾರೆ ಒಬ್ಬ ಜರ್ಮನ್ ಪಾದ್ರಿ ನಾವು ಶುರು ಇಲ್ಲ ನಾನು ಯಾರನ್ನ ಬೈತಾಗಲ್ಲ ನನ್ನನ್ನು ಸೇರಿಸ್ಕೊಂಡು ನಾವು ಶುರು ಇಲ್ಲ ಕನ್ನಡದಲ್ಲಿ ಒಂದು ಡಿಕ್ಷನರಿ ಮಾಡಿದ್ವಿ ಈಚೆಗೆ ಅದು ಜನಪದ ಗಂಟು ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಂಗ್ಲಿಷ್ ಭಾಷೆಯಲ್ಲಿ ಆರು ಕಾಲು ಲಕ್ಷ ಶಬ್ದಗಳಿವೆ ಅಂತ ಹೇಳಿದೆ ನಾನು ಆಕ್ಸ್ಫರ್ಡ್ ಡಿಕ್ಷನರಿ ಕನ್ನಡ ಜನಪದ ನಿಘಂಟಿನಲ್ಲಿ ನಾಲ್ಕು ಲಕ್ಷ ಶಬ್ದಗಳಿವೆ ಜನಪದ ನಿಘಂಟಿನಲ್ಲಿ ಅಂದ್ರೆ ಭಾಷೆ ವಿಷಯದಲ್ಲಿ ನಮ್ಮದು ಸಮೃದ್ಧವಾದ ಭಾಷೆ ನಾನು ಅದಕ್ಕೆ ಬಹಳ ಸಲ ಹೇಳ್ತೀನಿ ಈಗ ಇಂಗ್ಲಿಷ್ನಲ್ಲಿ ಕಾಲು ಅನ್ನೋದಕ್ಕೆ ಲೆಗ್ ಅಂತ ಒಂದು ಶಬ್ದ ಇದೆ ಅಲ್ವಾ ನೀವು ಇಂಗ್ಲಿಷ್ ಡಿಕ್ಷನರಿ ತೆಗೆದು ನೋಡಿ ಕಾಲಿಗೆ ಸಂಬಂಧಪಟ್ಟ ಎಷ್ಟು ಶಬ್ದಗಳು ಸಿಗ್ತವೆ ಇಂಗ್ಲೀಷ್ ನಲ್ಲಿ ನೋಡಿ ನಮ್ಮಲ್ಲಿ ನಮಗೂ ನಿಮಗೂ ಬರಲ್ಲ ಹಳ್ಳಿಲಿ ನೋಡ್ಬೇಕು ಅವನು ಯಾವನಾದ್ರು ನಡ್ಕೊಂಡ್ ಇದ್ರೆ ಅವನು ಹೆಂಗ್ ಕಾಲಾಗ್ತಾನೆ ಅಂತ ಒಂದ್ ಹೆಸರು ಇರ್ತಾರೆ ಅದಕ್ಕೆ ಅಡ್ರಗಾಲು ತೊಡ್ರಗಾಲು ಬೀಸಗಾಲು ಬಳಸಗಾಲು ಪೊಳ್ಗಾಲು ಪುಳ್ಳಗಾಲು ಕುಕ್ಕರ್ಗಾಲು ಕೌಚಗಾಲು ಸಿಡಗಾಲು ಹಾಕಿದ್ರೆ ಬಳಸಗಾಲು ಅಂತಾರೆ ಹಿಂಗ್ ಹಿಂಗ್ ಕಾಲು ಹಾಕಿದ್ರೆ ಸಿಡಗಾಲು ಅಂತಾರೆ ಸಿಡಿತ ಕಾಲು ಅಂತ ಹಿಂಗ ಹಾಕಿದ್ರೆ ಮೆಟ್ಟಗಾಲು ಅಂತಾರೆ ಹಾಕಿದ್ರೆ ಪೊಳ್ಳುಗಾಲು ಅಂತಾರೆ ನೀವು ಕಾಲು ಹಿಂಗಾಗಿ ಹಾಕ್ತೀರಿ ಅನ್ನೋದಕ್ಕೊಂದು ಶಬ್ದ ಇದೆ ನಾನು ಒಂದ್ಸಲ ಕಣ್ಣಿಗೆ ಸಂಬಂಧಪಟ್ಟ ಶಬ್ದಗಳನ್ನೆಲ್ಲ ಸುಮ್ಮನೆ ಬರಿತಾ ಇದ್ದೆ ನನಗೆ ಗೊತ್ತಿರೋ ಕಣ್ಣಿಗೆ ಸಂಬಂಧಪಟ್ಟವು ವರ್ಚಗಣ್ಣು ತುರ್ಚಗಣ್ಣು ಕೆಕ್ಕರಗಣ್ಣು ಕೆಂಗಣ್ಣು ನಿದ್ದಗಣ್ಣು ಜೋಲುಗಣ್ಣು ಹ್ಮ್ ಸೋರ್ಗಣ್ಣು ಎಷ್ಟು ಶಬ್ದಗಳಿವೆ ನಾನು ಹದಿನೈದು ನಿಮಿಷದಲ್ಲಿ ಅರವತ್ತೇಳು ಕಣ್ಣಿನ ಶಬ್ದಗಳನ್ನು ಬರೆದಿದ್ದೆ ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟ ಶಬ್ದಗಳಿವೆ ಅಂದ್ರೆ ಭಾಷೆಯ ವಿಷಯದಲ್ಲಿ ನಮ್ಮ ಸಮೃದ್ಧವಾದ ಭಾಷೆ ಆದರೆ ಏಡಿಕೈಯಿನ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಹೇಳಿಕೈಲಿದ್ರು ಏನು ಪ್ರಯೋಜನ ಕನ್ನಡದಂಥ ಅದ್ಭುತವಾದ ಭಾಷೆಯಲ್ಲಿ ನಾವು ಇಟ್ಕೊಂಡು ಏನೂ ಮಾಡಿಲ್ಲ ಜನಪದರು ಒಂದು ಕಥೆಯನ್ನ ಹದಿನೈದು ದಿವಸ ಹೇಳ್ತಾರೆ ಹದಿನೈದು ದಿವಸ ಹೇಳ್ತಾರೆ ಹದಿನೈದು ರಾತ್ರಿಗಳ ಕಥೆ ಹೇಳುವಷ್ಟು ಒಬ್ಬ ತಲೆಯಲ್ಲಿ ಇಟ್ಕೊಂಡಿರ್ತಾನೆ ಅಂಥದ್ದೊಂದು ನಾಲೆಜ್ ನಮ್ಗೆ ಯಾಕೆ ಸಾಧ್ಯ ಆಗಲಿಲ್ಲ ನಾವು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ ನನಗೂ ಕೇಳಿದ್ರೆ ಕೀರ್ತಿ ನೀವು ಇದು ಏನು ಏನಾರ ಅದಕ್ಕೆ ಏನು ಹೇಳ್ತಾರೆ ಅಲ್ಲ ಲೈವ್ ಅದಕ್ಕೆ ಅದಕ್ಕೇನಾದ್ರು ಮಾಡ್ತೀರಾ ಅಂತ ನಾನು ಇಲ್ಲಪ್ಪ ನೆನ್ನೆ ಅದೆಲ್ಲ ಒಂದು ಭಾಷಣಕ್ಕೆ ಹೋಗಿದ್ದೆ ಅವರು ಕೇಳಿದ್ರು ನಿಮ್ದು ಯಾರು ಸ್ಲೈಡ್ಸು ಗಿಡ್ಸು ಏನಾದ್ರು ಏನು ಇಲ್ಲ ಯಾಕೆಂದ್ರೆ ನನಗೆ ಆ ಮೈಂಡ್ ಸೆಟ್ಟೇ ಹೋಗಲ್ಲ ಯಾಕೆ ಹೋಗಲ್ಲ ಅಂದ್ರೆ ಅದು ನಿಮ್ಮನ್ನ ಬೇಜವಾಬ್ದಾರರನ್ನಾಗಿ ಇಲ್ಲ ನಾನು ಹೇಳ್ತಾ ಇಲ್ಲ ಗೂಗಲ್ ನೋಡಿ ಗೂಗಲ್ನಲ್ಲಿ ನೋಡಿ ನಿಮಗೆ ಮಲ್ಟಿ ಮೀಡಿಯಾ ಸಾಧ್ಯ ಇದ್ರೆ ನೀವು ಸೋಮವಾರ ಹೇಳ್ಬಿಡ್ತೀರಿ ಯಾಕಂದ್ರೆ ದಿ ದಿ ಇನ್ಫಾರ್ಮೇಶನ್ ಇಸ್ ಅವೈಲೇಬಲ್ ಅದನ್ನ ಇಟ್ಕೊಂಡು ನೀವು ಪಾಯಿಂಟರ್ ಇಟ್ಕೊಂಡು ಹೇಳೋದಷ್ಟೇ ನೀವೇನು ಓದಬೇಕಾಗಿಲ್ಲ ಪ್ರಿಪ್ರೇಷನ್ ಇಲ್ಲದೆ ಕ್ಲಾಸ್ಗೆ ಹೋಗ್ಬೇಕು ಅಂದ್ರೆ ಮಲ್ಟಿಮೀಡಿಯಾ ಇಸ್ ಎ ಬೆಸ್ಟ್ ಏನು ಪ್ರಿಪ್ರೇಷನ್ ಬೇಕಾಗಿಲ್ಲ ಕ್ಲಾಸ್ಗೆ ಹೋಗಕ್ಕೆ ಮಲ್ಟಿಮೀಡಿಯಾ ಎದ್ಬಿಟ್ರೆ ಇನ್ಫಾರ್ಮೇಶನ್ ಅಲ್ಲೇ ಇರುತ್ತೆ ಓದೋದಷ್ಟೇ ಹುಡುಗನಿಗೂ ಗೊತ್ತಾಗುತ್ತೆ ಮೇಟರ್ ಓದ್ಕೊಂಡು ಬಂದಿಲ್ಲ ಇವತ್ತು ಅಲ್ಲಿರೋದು ಓದ್ತಾ ಇದ್ದಾನೆ ಅಂದ್ರೆ ಓದ್ಕೊಂಡು ಬಂದಿಲ್ಲ ಅಂತ ಗೊತ್ತಾಗುತ್ತೆ ಹದಿನೈದು ದಿವಸ ಕತೆ ಹೇಳ್ತಾ ಇದ್ರಲ್ಲ ಅವರು ಹರ ಹರ ಶಿವ ಗುರುವೇ ಗುರು ಪಾದವೆ ನಮ್ಮಪ್ಪಾಜಿ ಮಾಯಕಾರ ಗಂಡುಲಿಗೆ ಗಂಡ ಹಿಂಡುಲಿಗೆ ಮಲಗಾರ ಪುಂಡುಗಾರ ಈರುತ್ತಮನಿ ಭಕ್ತಿ ಭಾವದ ಗಂಡ ಬಾಳ ಲೋಚನದಯ್ಯ ಏಳು ಮಲೆ ಗಂಡು ಗಾಳಿ ಗುಂಡಿಗೆ ಸೇರಿ ಹಿಂಡುಗಳಿ ನಂತರ ಮಪ್ಪನ ಮಲೆ ಮಲೆ ದೇವರೇ ನಿನ್ನ ಪಾದಕ್ಕೆ ಶರಣು ಶರಣಾರ್ಥಿ ಆನುಮಲೆ ಜೇನು ಮಲೆ ಗುಂಜು ಮಲೆ ಗುರುಗಂಜು ಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪದೇ ನಾಳೆ ನಮ್ಮ ಅಪ್ಪಾಜಿ ಮುದ್ದು ಮಾದೇವ ಆನು ಮಲೆ ಹಾಸ್ಕೊಂಡು ಜೇನು ಮಲೆ ಹೊದ್ಕೊಂಡು ಎಪ್ಪತ್ತೇಳು ಮಲೆಯನ್ನು ಸುಳಿಸುತ್ತಿ ತರದಿಮ್ಮನಾಗಿ ಮಾಡಿಕೊಂಡು ಮಲಗಿರುವಂತ ಮುದ್ದು ಮುದ್ದುಮಾದೇವ್ ನಿಮ್ಮ ಪಾದಕ್ಕೆ ಶರಣು ಶರಣಾರ್ಥಿ ಎಬ್ಬೆಟ್ ನಾನು ನಮಗೆ ಮಲ್ಟಿ ಮೀಡಿಯಾ ಬೇಕು ನಮಗೆ ರಿಮೈಂಡರ್ಸ್ ಬೇಕು ನಮಗೆ ನೋಟ್ಸ್ ಬೇಕು ಅವನು ಹದಿನೈದು ದಿವಸ ಕತೆ ಹೇಳ್ತಾನೆ ನಾನು ಹೇಳ್ತಿರೋದೇನಂದ್ರೆ ಮೈಂಡ್ ಅಲ್ಲಿ ಇದೊಂದು ಫ್ಯಾಕಲ್ಟಿ ಇದೆ ಅನ್ನೋದಾದ್ರೆ ನೆನಪಿಟ್ಟುಕೊಳ್ಳುವಂತ ಒಂದು ಫ್ಯಾಕಲ್ಟಿ ಇದೆ ಅನ್ನೋದಾದ್ರೆ ನಾವ್ಯಾಕನ್ನ ಡೆವಲಪ್ ಮಾಡಲಿಲ್ಲ ನಾವೇನ್ ಮಾಡ್ತಾ ಇದೀವಿ ಅದನ್ನ ನಾಲೆಡ್ಜ್ ಅಂತ ಕರಿತಾ ಇದೀವಿ ನಾವು ಸಣ್ಣ ಕತೆ ಹೇಳ್ತೀನಿ ಈ ಹಿಮಾಲಯದ ತಪ್ಪಲ್ನಲ್ಲಿ ಒಂದು ಈ ಆರ್ಚರಿ ಇನ್ಸ್ಟಿಟ್ಯೂಟ್ ಇದೆ ಆರ್ಚರಿ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಧನುರ್ವಿದ್ಯೆ ಕಲಿಸ್ತಾರೆ ಬಿಲ್ಲು ಬಾಣ ಬಾಣ ಬಿಡೋದನ್ನು ಕಲಿಸ್ತಾರೆ ಯಾರೋ ಹುಡ್ಗ ಹುಡುಗ ಅಲ್ಲಿಗೆ ಸೇರ್ಕೋಬೇಕು ಅಂತಿಲ್ಲ ಅವ್ರ ಅಪ್ಪ ಅದು ಅದೊಂದು ಕಾಡಿನ ಮಧ್ಯೆ ಇದೆ ಹೋಗುವಾಗ ಮರಗಳ ಮೇಲೆಲ್ಲ ಬಾಣ ಬಿಟ್ಟಿದ್ದಾರೆ ಆಶ್ಚರ್ಯ ಅಂದ್ರೆ ಟಾರ್ಗೆಟ್ ಸೆಂಟರ್ ಕರೆಕ್ಟ್ ಆಗಿ ಬಿಟ್ಟಿದ್ದಾರೆ ಟಾರ್ಗೆಟ್ ಅಂದ್ರೆ ಗೊತ್ತಲ್ವಾ ಎಲ್ಲ ರೌಂಡ್ 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 ವೃತ್ತಾಕಾರದ ಗುರುತುಗಳು ಮಾಡಿರ್ತಾರೆ ವೃತ್ತಾಕಾರದ ಗುರುತುಗಳು ಮಾಡಿರ್ತಾರೆ ಅದರ ಸೆಂಟರ್ ಕರೆಕ್ಟ್ ಆಗಿ ಬಾಣ ಬಿಟ್ಟಿದ್ದಾರೆ ಎಲ್ಲ ಬಾಣಗಳು ವೃತ್ತಾಕಾರದ ಮಧ್ಯಕ್ಕೆ ನಡು ಮಧ್ಯ ಕರೆಕ್ಟ್ ಆಗಿ ನಾಟಿವೆ ಅವರ ಅಪ್ಪನ್ ಖುಷಿ ಆಗೋಯ್ತು ಎಂತ ಸ್ಕೂಲ್ ರೀ ಇದು ಸೆಂಟ್ರಿಗೆ ಬಾಣ ನಾಟಿವಿ ಅಂದ್ರೆ ತುಂಬಾ ಅಕ್ಯುರೇಟಾಗಿ ಆಗಿ ಬಾಣ ಪ್ರಯೋಗ ಮಾಡೋದನ್ನು ಹೇಳ್ಕೊಡ್ತಾರೆ ಆಮೇಲೆ ಹೋಗಿ ರೇಣುಕಾ ಮೂರ್ತಿ ಅವ್ರು ಮೀಟ್ ಮಾಡಿದ್ರು ಅಲ್ಲಿ ಅಲ್ಲಿಯೇ ರೇಣುಕಾ ಮೂರ್ತಿ ಅವ್ರು ಮೀಟ್ ಮಾಡಿದ್ರು ಏನ್ ಸಾರ್ ಎಜುಕೇಶನ್ ಅಂದ್ರೆ ಹಿಂಗಿರ್ಬೇಕು ಸರ್ ಒಬ್ಬನು ಟಾರ್ಗೆಟ್ ಮಿಸ್ ಮಾಡಿಲ್ಲ ಎಲ್ಲ ಕರೆಕ್ಟಾಗಿ ಅಲ್ಲಿಗೆ ಬಾಣ ಹೊಡೆದವ್ರೆ ಅದು ತಕ್ಷಣ ರೇಣುಕಾ ಮೂರ್ತಿ ಪ್ರಿನ್ಸಿಪಲ್ ಹೇಳಿದ್ರು ಸಿ ಲೆಟ್ ಬಿ ಹಾನೆಸ್ಟ್ ಅವರೆಲ್ಲರೂ ಗುರಿ ಮಧ್ಯಕ್ಕೆ ಬಾಣ ಹೊಡೆದಿದ್ದಲ್ಲ ಬಾಣ ಒಡಿಯ ಬಿಟ್ಬಿಡ್ತೀವಿ ನಾವು ಎಲ್ಲೆಲ್ಲರೂ ಹೊಡಿತಾರೆ ಬಾಣ ಅದ್ರ ಸುತ್ತ ರೌಂಡ್ ಆಗ್ತೀವಿ ಅದೆಲ್ಲ ನಾಟ್ಕಳುತ್ತೆ ಅದ್ರ ಸುತ್ತ ರೌಂಡ್ ಆಗ್ತೀವಿ ನಮ್ಮ ಎಜುಕೇಶನ್ ಅಷ್ಟೇ

ಕನ್ನಡವೇ ಅದ್ಭುತವಾದ ಭಾಷೆ ಟೆಕ್ನಾಲಜಿಯನ್ನು ಕನ್ನಡದಲ್ಲಿ ನಾವು ಶುರು ಮಾಡಲಿಲ್ಲ ತಂತ್ರಜ್ಞಾನವನ್ನು ಆರಂಭವೇ ಮಾಡಲಿಲ್ಲ ನೀವು ಯೋಚನೆ ಮಾಡಿ ಟೆಕ್ನಾಲಜಿ ಜೊತೆಗೆ ಸ್ವಲ್ಪ ಕಮರ್ಷಿಯಲ್ಸ್ ಇಟ್ಬಿಟ್ರೆ ಫಾರ್ ಎಕ್ಸಾಂಪಲ್ ಈ ಸೆಲ್ ಫೋನ್ ಈ ಸೆಲ್ ಫೋನ್ನಲ್ಲಿ ಟೆಕ್ನಾಲಜಿಗಿಂತ ಮುಖ್ಯವಾದದ್ದು ಕಮರ್ಷಿಯಲ್ಸ್ ಅಲ್ವಾ ಇದನ್ನು ಮಾರಾಟ ಮಾಡೋದು ಮಾರಾಟ ಮಾಡೋದು ಇಂಪಾರ್ಟೆಂಟ್ ಆದರೆ ಕನ್ನಡದಲ್ಲೂ ಸಾಫ್ಟ್ವೇರ್ ಮಾಡ್ತಾನೆ ನೋಡಿ ಅವನು ಯಾಕಂದ್ರೆ ವ್ಯಾಪಾರ ಆಗ್ಬೇಕಲ್ಲ ಕನ್ನಡದಲ್ಲೊಂದು ಸಾಫ್ಟ್ವೇರ್ ಮಾಡಿದ್ರೆ ಕನ್ನಡ ಬಳಸುವವರ ಸಂಖ್ಯೆ ಎಷ್ಟು ಕೋಟಿ ಇದೆಯಲ್ಲ ಅದರಲ್ಲಿ ಇಬ್ಬರಿಗೊಬ್ಬ ಫೋನ್ ಯೂಸ್ ಮಾಡ್ತಾನೆ ಐದು ಜನಕ್ಕೊಬ್ಬ ಕನ್ನಡ ಯೂಸ್ ಮಾಡ್ತಾನೆ ಅಂತಿದ್ರೆ ಎಷ್ಟು ಕೋಟಿ ಮಾರಾಟ ಆಗ್ತವೆ ಸೆಲ್ ಫೋನ್ಗಳು ಅಷ್ಟು ಕೋಟಿ ವ್ಯಾಪಾರ ಯಾಕೆ ಬೇಡ ಅವನು ಟೆಕ್ನಾಲಜಿ ಕನ್ನಡದಲ್ಲಿ ತರ್ತಾನೆ ಅಂದರೆ ನಿಮಗೆ ವ್ಯಾಪಾರ ಆಗುತ್ತೆ ಅಂದರೆ ಅವನು ಯಾವನ್ಗೋ ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋನು ಅನ್ನೋ ಅಂದರೆ ನಮ್ಗೆ ಯಾಕೆ ಮಾಡೋಕ್ಕಾಗಲ್ಲ ನಮ್ಗೆ ಯಾಕೆ ಅಂದರೆ ನಮಗೆ ವ್ಯಾಪಾರ ಆಗಲ್ಲ ಇರೋದ್ರಲ್ಲೇ ವ್ಯಾಪಾರ ಮಾಡ್ತಿದ್ದೀವಲ್ಲ ನಾವು ಯಾಕೆ ಯಾಕೆ ಮಾಡಬೇಕು ದಿಸ್ ಇಸ್ ದಿ ಮೈಂಡ್ಸೆಟ್ ನಾನು ಯಾರನ್ನು ದೂರ್ತಾ ಇಲ್ಲ ಇದು ಈ ಕಲೋನಿಯಲ್ ಕಂಟ್ರಿಗಳ ಹ್ಯಾಂಗ್ ಓವರ್ ಇಂಡಿಯಾನು ಸೇರಿ ಎಲ್ಲ ವಸಾಹತುಶಾಹಿ ರಾಷ್ಟ್ರಗಳಿವೆ ಇವೆಲ್ಲ ಇಂಗ್ಲಿಷ್ ನಿಂದ ಬಂದದ್ದು ಪ್ರಸಾದ ಅಂತ ಅನ್ಕೊಂಡವ್ರು ನಾವು ಯಾಕಂದ್ರೆ ಇಂಗ್ಲಿಷ್ ನಮ್ಮ ಆಳದವ್ರು ಆದ್ರಿಂದ ಅವ್ರು ಏನು ಹೇಳ್ತಾರೆ ಅದು ಪ್ರಸಾದ ಅಂತ ಅನ್ಕೊಂಡವ್ರು ನಮ್ಮ ನಾಲೆಜ್ ನಾಲೆಜ್ ಅಲ್ಲ ಅಂತ ಅನ್ಕೊಂಡವ್ರು ನಾನು ಬಹಳ ಸಲ ಹೇಳ್ತೀನಿ ದಿ ಪ್ರೆಸೆಂಟ್ ಡೇ ಎಜುಕೇಶನ್ ಈಸ್ ಟ್ರಾನ್ಸ್ಫರಿಂಗ್

ಇಟ್ ಇಸ್ ಒನ್ಲಿ ಸೆಲೆಬ್ರಲ್ ನಿಮ್ ನಿಮ್ಮ ನಿಮ್ಮ ಇನ್ ದ ಕೋರ್ಸ್ ಆಫ್ ಯುವರ್ ಎಜುಕೇಶನ್ ವಾಟ್ ಈಸ್ ಮಚ್ ಇನ್ವಾಲ್ವ ಈಸ್ ಯುವರ್ ಬ್ರೈನ್ ಈಗ ಸ್ಕಿಲ್ ಅಂತ ಮಾತಾಡ್ತಿದ್ದೀವಿ ಇತ್ತೀಚೆಗೆ ರೀಸೆಂಟ್ ಆಗಿ ಶುರು ಮಾಡಿದ್ದೀವಿ ಸ್ಕಿಲ್ಲ ಇರಬೇಕಪ್ಪ ಅಂತ ಶುರು ಮಾಡಿದ್ದೀವಿ ಮುಂಚೆ ಸ್ಕಿಲ್ಲ ಇರಲಿಲ್ಲ ಬ್ರೈನ್ ಅಷ್ಟೆ ಆದರೆ ನಮ್ಮ ಕಣ್ಣು ಕಿವಿ ಮೂಗು ನಾಲ್ಗೆ ಶರ್ಮಾ ಈ ಸೆನ್ಸಸ್ ಇವೆಯಲ್ಲ ಇವನ್ನು ಅಲರ್ಟ್ ಮಾಡ್ಬೇಕಾಗಿತ್ತಲ್ವ ನಾವು ಮೈಸೂರು ಪಕ್ಕದಲ್ಲಿ ನಾನೊಂದು ಹಳ್ಳಿ ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಒಂದು ಸಣ್ಣ ಜಮೀನಿದೆ ಅಲ್ಲೊ ಹುಡುಗ ಇದ್ದಾನೆ ಅವನು ಪಿಚ್ ಬ್ಲೈಂಡ್ ಬಾಯ್ ಏನೂ ಕಾಣಿಸಲ್ಲ ಅವನಿಗೆ ಸ್ವಲ್ಪ ಕಾಣಿಸಲ್ಲ ಬಟ್ ಹಿಸ್ ಅದರ್ ಸೆನ್ಸಿ ಸೆನ್ಸಸ್ ಆರ್ ಸೋ ಸೆನ್ಸಿಟಿವ್ ಸರ್ ನಾನು ನಡ್ಕೊಂಡು ಹೋದ್ರೆ ನನ್ನ ಹೆಜ್ಜೆಗೊಂದು ರಿದಮ್ ಇರುತ್ತಲ್ವಾ ಆ ರಿದಮ್ ನಲ್ಲಿ ಸರ್ ಯಾವಾಗ ಬಂದ್ರಿ ಅಂತಾರೆ ನನ್ನ ಹೆಜ್ಜೆ ರಿದಮ್ ಗೊತ್ತಾಗುತ್ತೆ ಅವ್ನಿಗೆ ನನ್ನ ಮುಟ್ಟಿದ್ರೆ ಇದು ನಾನೇ ಅಂತ ಗೊತ್ತಾಗುತ್ತೆ ಅವ್ರೂರ್ನಲ್ಲಿ ಸುಮಾರು ನೂರ್ನೂರೈವತ್ತು ಮನೆ ಇವೆ ಎಲ್ಲಾ ಮನೆಗೂ ಕೈಯಲ್ಲೊಂದು ಕಡ್ಡಿ ಕೂಡ ಇರಲ್ಲ ಎಲ್ಲ ಮನೆಗೂ ಹೋಗ್ತಾನೆ ಹಿಸ್ ಹಿಸ್ ಫೂಟ್ ಕೆನ್ ರೀಡ್ ದಿ ರೋಡ್ ರಸ್ತೆ ರೀಡ್ ಮಾಡುತ್ತೆ ಅದು ಪ್ರತಿ ಕಲ್ಲು ಮಣ್ಣು ಗೊತ್ತಾ ಅವನ್ಗೆ ನನ್ನ ನನ್ನ ಫಾರ್ಮ್ ಪಕ್ಕದಲ್ಲಿ ಒಂದು ಒಂದು ಸ್ಮಾಲ್ ಹೋಟೆಲ್ ಇದೆ ಟೀ ಶಾಪ್ ಇದೆ ಬಂದು ಟೀ ಕೂಡ ಸಿಕ್ಕಾಪಟ್ಟ ವೆಹಿಕಲ್ ಗಳು ಬರ್ತಿರ್ತವೆ ಕಣ್ಣೀರೋರ್ ವೆಹಿಕಲ್ ಸಿಕ್ಕಾಕೊಂಡ್ರೂ ಸಿಕ್ಕಿಲ್ಲ ಎಷ್ಟು ಫಾಸ್ಟ್ ಆಗಿ ಹೋಗ್ತಾನೆ ಅಂದ್ರೆ ಒಂದು ಕಾಲು ಈ ಇಟ್ರೆ ಇಟ್ಟರೆ ರಸ್ತೆ ಪಕ್ಕಕ್ಕೆ ಬರುತ್ತೆ ಅಂತ ಅವನಿಗೆ ಗೊತ್ತು ಅಂದ್ರೆ ಈ ಸೆನ್ಸಸ್ ವೆರಿ ಸೆನ್ಸಿಟಿವ್ ನಮಗೆ ಕಣ್ಣೊಂದು ಬರ್ತಿದ್ದಂಗೆ ಇನ್ನೆಲ್ಲ ಬಿಟ್ಬಿಡ್ತೀವಿ ಬೇರೆ ಎಲ್ಲಾ ಸೆನ್ಸಸ್ನು ನಾವು ಡಮ್ ಮಾಡಿ ಇಟ್ಬಿಡ್ತೀವಿ ಅದು ಹೆಂಗೆ ಅಂದ್ರೆ ನಮ್ಮ ಕೈಗೆ ಸೆಲ್ ಫೋನ್ ಬರ್ತಿದ್ದಂಗೆನೆ ನಂಬರ್ಗಳು ಮರ್ತೋದ್ವಲ್ಲ ಹಂಗೆ ಗಾಂಡಲ್ಲಿ ಹೆಂಡ್ತಿ ನಂಬರ್ ನೆನಪಿರಲ್ಲ ಹೆಂಡ್ತಿ ಗಾಂಡ ನಂಬರ್ ನೆನಪಿರಲ್ಲ ಸರ್ ನಿಮ್ಮ ಹೆಂಡ್ತಿ ನಂಬರ್ ಒಂದು ನಿಮಿಷ ನೋಡ್ತೀನಿ ತಾಳಪ್ಪ ಅದೇನು ಅವನ ಹೆಂಡ್ತಿ ನಂಬರ್ ಗೊತ್ತಿರಲ್ಲ ಅವ್ನ್ ಯಾರ ನಂಬರ್ ಗೊತ್ತಿರಲ್ಲ ಅಂದ್ರೆ ನಿಮಗೆ ಮೆಮರಿ ಔಟ್ಸೈಡ್ ಇದೆ ಅಂತ ಗೊತ್ತಾಗ್ಬಿಟ್ರೆ ಇಲ್ಲಿಂದ ಮೆಮರಿ ಕಿತ್ತಾಕ್ ಬಿಡ್ತೀರಿ ನನಗೆ ಸೆಲ್ ಫೋನ್ ಬರೋದಕ್ಕೆ ಮುಂಚೆ ನನ್ನ ತಲೆಯಲ್ಲಿ ಕನಿಷ್ಠ ಒಂದು ಮುನ್ನೂರು ನಂಬರ್ ಜ್ಞಾಪಕ ಇತ್ತು ಪಿಲಿಮಿ ಸುಮಾರು ಮುನ್ನೂರು ನಂಬರ್ ನಾನು ನಾನು ನನ್ನ ಹತ್ರ ಡೈರೆಕ್ಟ್ಲಿನೇ ಇರಲಿಲ್ಲ ಎಲ್ರಿಗೂ ಹಂಗೆ ಫೋನ್ ಮಾಡ್ತಿದ್ದೆ ಈಗ ಫಾರ್ಚುನೇಟ್ಲಿ ನಾನು ಹೆಂಡತಿ ನಂಬರ್ ಗೊತ್ತಷ್ಟೇ ನನಗೆ ಬಯಸ್ಕೋಬೇಕು ಅನ್ನೋ ಭಯಕ್ಕೆ ನನ್ನ ನಂಬರ್ ಗೊತ್ತಿಲ್ಲ ನನಗೆ ಅಂದ್ರೆ ಹೊರಗಡೆ ಸ್ಥಾಪಿಸ್ಬಿಟ್ರೆ ನೀವು ಒಂದು ಗ್ಯಾಜೆಟ್ ಬ್ರೈನ್ ಮೆಮೊರಿ ಇಟ್ಬಿಟ್ರೆ ಇಲ್ಲಿ ಮೆಮೊರಿ ಲಾಸ್ ಮಾಡ್ಬಿಡ್ತೀವಿ ನೀವು ಕಾರು ಮೋಟರ್ ಬೈಕ್ ತಗೊಳ್ಳೋಕೆ ಶುರು ಮಾಡಿದ್ಮೇಲೆ ನಿಮ್ಮ ಕಾಲ್ ಕೆಲಸ ಮಾಡೋದು ಕಮ್ಮಿ ಮಾಡ್ಬಿಡ್ತವೆ ನಿಮ್ಮ ಜಾಯಿಂಟ್ಗಳು ಕೆಲಸ ಮಾಡೋದನ್ನ ಕಮ್ಮಿ ಮಾಡ್ಬಿಡ್ತವೆ ನೀವು ಒಂದು ಬೈಕಲ್ಲಿ ಕೂತ್ಕೊಂಡು ಡ್ರೈವ್ ರೈಡ್ ಮಾಡ್ತಾ ಇದ್ದವರು ಇನ್ನೊಂದು ಬೈಕ್ ಆದರೆ ಯಾಕೋ ಕಾಲ್ ಹಿಂಗಾಯ್ತದೆ ಸರ್ ನೋಯ್ತದೆ ಇಲ್ಲಿ ಅಂದ್ರೆ ನಿಮ್ಮ ಜಾಯಿಂಟ್ಸ್ ನಿಮಗೆ ನಿಮ್ಗೆ ಬೇಕಾದಂಗ ತಿರುಗಿಸಲ್ಲ ಎಂತ ಹಡು ಸೋಂಬೇರಿಗಳಲ್ವ ನಾವು ಆ ಹುಡುಗ ಇದ್ದಾನಲ್ಲ ರಘು ಅಂತ ಅವನ ಹೆಸರು ಅವನ್ನ ನಾನು ಒಂದ್ಸಲ ಆ ನಮ್ಮ ಫಾರ್ಮ್ ಇಂದ ಮೈನ್ ರೋಡ್ ಒಂದು ಎರಡು ಎರಡು ಕಿಲೋಮೀಟರ್ ಆಗುತ್ತೆ ಊರಿಗೆ ಬಸ್ ಬರಲ್ಲ ಯಾವ ಯಾವ ವೆಹಿಕಲ್ ಸಿಗುತ್ತೆ ಅದ್ರಲ್ಲಿ ಹತ್ಕೊಂಡು ಹೋಗ್ತಾರೆ ಜನ ಹುಡುಗ ಸರ್ ಮೇನ್ ರೋಡ್ಗೆ ಹೋಗ್ತಾ ಇದ್ದೀರಾ ಅಂದ ಬರ ಬರೋ ಹೋಗ್ತೀನಿ ಕುತ್ಕೊಂಡ ಪ್ಲೀಸ್ ಬಿಲೀವ್ ಮೀ ನಾನು ಸುಳ್ಳು ಹೇಳ್ತಾ ಇಲ್ಲ ಲೇ ರಘು ಹೋಗುವಾಗ ದಾರಿ ಪಕ್ಕದಲ್ಲಿ ಏನೇನು ಸಿಗ್ತಾವೆ ಹೇಳ್ಬೇಕು ನೀನು ಅಂದೆ ಕಾರಲ್ಲಿ ಹೋಗುವಾಗ ಆಯ್ತು ಸರ್ ಹೇಳ್ತೀನಿ ಅಂತ ನೀವು ನಂಬ್ತಿರೋ ಇಲ್ಲಿ ಗೊತ್ತಿಲ್ಲ ನನಗೆ

ಬ್ರೈನ್ ಒಂದನ್ನೇ ನಂಬ್ಕೊಂಡು ಎಲ್ಲಾ ಸೆನ್ಸಸ್ ಡಮ್ ಮಾಡಿಟ್ಟಿದ್ದೀವಿ ಇದು ಮೆದುಳನ್ನೇ ನಂಬಿದ್ದರ ಫಲ ಬೇರೆ ಎಲ್ಲಾ ಸೆನ್ಸಸ್ ಕೆಲಸ ಮಾಡ್ತಾ ಇಲ್ಲ ನಮ್ಗೀಗ ಆಮೇಲೆ ಮೇನ್ ರೋಡ್ಗಿಂತ ಒಂದು ಒಂದು ಇನ್ನೂರು ಮೀಟರ್ ದೂರದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟೆ ಬಂತು ಮೇನ್ ರೋಡ್ ಇಳಿಯ ಅಂದೆ ಎಸ್ ಸರ್ ಇನ್ನೂ ಒಂದು ಪರ್ಲಾಂಗದೆ ಅಂತಾನೆ ನಮಗೆ ಗೊತ್ತಾಗ್ಬೇಕು ಎಜುಕೇಶನ್ ನಾವು ಕಂಡು ಏನಂದ್ರೆ ಏನ್ ಕಲಿತಿದೀವಿ ಮಾತ್ರ ಅಲ್ಲ ಏನ್ ಕಳ್ಕೊತಿದೀವಿ ಅನ್ನೋದನ್ನು ಕಲಿಬೇಕು ಕಂಡಿಡಿಬೇಕು ನಮ್ಗೆ ಹೊಸದನ್ನ ಪಡ್ಕೊಳ್ಳೋ ಧಾವಂತ ಇದೆ ಉತ್ಸಾಹ ಇದೆ ಖುಷಿ ಇದೆ ಆದ್ರೆ ಏನ್ ಕಳ್ಕೊತಿದೀವಿ ಅಂತ ಯೋಚನೆ ಇಲ್ಲ ಒಂದ್ ಸೆಲ್ ಫೋನ್ ಬಂದ ತಕ್ಷಣ ಇದ್ರಲ್ಲಿ ಏನೇನ್ 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 ಫೀಚರ್ಸ್ ಇದೆ ಅಂತ ಗೊತ್ತು ಆದ್ರೆ ಏನೇನ್ ಏನೇನ್ ಫೀಚರ್ಸ್ ಇಲ್ಲಿಂದ ಓಟೋಯ್ತು ಅಂತ ಗೊತ್ತಿಲ್ಲ ನಮಗೆ ನಮಗೆ ಜ್ಞಾನದ ಯಾತ್ರೆಯಲ್ಲಿ ಪಡ್ಕೊಳ್ಳೋದು ಮತ್ತು ಕಳ್ಕೊಳ್ಳೋದು ಎರಡನ್ನೂ ಗ್ರಹಿಸಬೇಕು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡೋಕೆ ಶುರು ಮಾಡಿದ್ಮೇಲೆ ಪಡ್ಕೊಂಡಿದ ಸಂಬಳ ಪಡ್ಕೊಂಡಿದ್ದ ದುಡ್ಡು ಪಡ್ಕೊಂಡಿದ್ದು ಕಾರು ಪಡ್ಕೊಂಡಿದ್ದು ಎ ಲಕ್ಸುರಿಯಸ್ ಹೌಸ್ ಕಳ್ಕೊಂಡಿದ್ದು ಯೋಚನೆ ಮಾಡ್ಬೇಕಲ್ಲ ಕಳ್ಕೊಂಡಿದ್ದು ಯೋಚನೆ ಮಾಡ್ಬೇಕು ಮಗುವಿಗೆ ಒಂಬತ್ತು ತಿಂಗಳು ಹಾಲು ಹೂಡಕ್ ಸಾಯಿಗೆ ತಾಯಿಗೆ ಅಪ್ಪನಿಗೆ ಮಗುನ ಮಾತಾಡ್ಸೋಕಾಗ್ಲಿಲ್ಲ ಮಗು ಅಪ್ಪ ಅಮ್ಮನ ಹತ್ರ ಬೆಳಿಲಿಲ್ಲ ಮಗುವಿನ ಮೈ ವಾಸನೆ ತಂದೆ ತಾಯಿಗೆ ಗೊತ್ತಾಗ್ಲಿಲ್ಲ ತಂದೆ ತಾಯಿಗಳ ಮೈ ವಾಸನೆ ಮಗುವಿಗೆ ಗೊತ್ತಾಗ್ಲಿಲ್ಲ ಅವ್ರ ಕೊರಳು ತಪ್ಪಕೊಂಡು ಆಟ ಆಡಲಿಲ್ಲ ಸಣ್ಣ ಮಕ್ಕಳು ಅವರ 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 ಎಳೆ ಬೆರಳುಗಳನ್ನ ನಮ್ಮ ಮುಖದ ಮೇಲೆ ಆಟ ಆಡಿಸ್ಲಿಲ್ಲ ಇವನ್ನೆಲ್ಲ ಕಳ್ಕೊಂಡ್ವಿ ನಾವು ನಾವು ಬಂದಾಗ ಪ್ರೊಫೆಸರ್ ಜೊತೆ ನಾವು ಊಟದ ವಿಷಯ ಮಾತಾಡ್ತಿದ್ವಿ ಈಗ ಸ್ವಿಗ್ಗಿ ಝೊಮ್ಯಾಟೊ ಬಂದ್ಮೇಲೆ ಆರ್ಡರ್ ಮಾಡೋದ್ ಕಲ್ತ್ಕೊಂಡ್ವಿ ಏನ್ ಗೊತ್ತಾ ಆರ್ಡರ್ ಮಾಡ್ಬಿಟ್ರೆ ಮನೆಗೆ ಬರ್ತದೆ ಅಂತ ಇನ್ ಸ್ವಲ್ಪ ದಿವಸ ಆದ್ಮೇಲೆ ಏನ್ ಕಳ್ಕೊತೀವಿ ಅಂತ ಗೊತ್ತೇ ಆಗೋದಿಲ್ಲ ಯು ವಿಲ್ ಯು ವಿಲ್ ಲೂಸ್ ಆಲ್ ಸ್ಕಿಲ್ಸ್ ಅದರಿಂದ ನಮ್ಮ ಎಲ್ಲ ಕಲಾಸಕ್ತಿಗಳು ಹಾಳಾಗೋಗ್ತಾ ಇವೆ ಈ ಹೆಣ್ಮಕ್ಳು ಮೆಹಂದಿ ಹಾಕೋತಾರೆ ಅದೊಂದು ಅದ್ಭುತವಾದ ಕಲೆ ಆ ಮೆಹಂದಿ ಹಾಕೋದು ಅದನ್ನು ಅದನ್ನು ಒಣಗ್ಸೋದು ಅದಕ್ಕೆ ನೀರ್ ಹಾಕೊಂಡು ನೀರ್ ಹಾಕೊಂಡು ಒಣಗಿಸೋದು ಈಗ ಇನ್ಸ್ಟೆಂಟು ಹಿಂಗೆಲ್ಲ ಕಾಣಬೇಕಿಲ್ಲ ಅಂಟಿಸ್ಬಿಟ್ಟು ಇಂಟ್ರೆಸ್ಬಿಟ್ಟು ತೆಗೆದು ಬಿಟ್ರೆ ಆಗುತ್ತೆ ನೀವಂತಿದ್ದಂಗೆ ಇದೊಂದು ಕಲೆ ಇದೆಯಲ್ಲ ಈ ಅದ್ಭುತವಾದ ಕಲೆ ಇದೆಯಲ್ಲ ಯು ವಿಲ್ ಮಿಸ್ ಇಟ್ ದಿಸ್ ಇಸ್ ಗಾನ್ ನಿಮ್ ಕೈ ಕೆಲಸನೆ ಮಾಡೋದಿಲ್ಲ ಆಮೇಲೆ ನೀವು ಕೀಬೋರ್ಡ್ ಮೇಲೆ ಬೆಳೆಲಾಡ್ಸಕ್ ಶುರು ಮಾಡಿದ್ಮೇಲೆ ಅಕ್ಷರ ಬರೆಯ ಆಯ್ತಾ ಇಲ್ಲ ಅಂತೀರಲ್ಲ ಅದೇನೋ ಸರ್ ಆ ಬರೆದ್ರೆ ಈ ತರ ಕಾಣಿಸ್ತದೆ ಹೂ ಬರೆದ್ರೆ ಎಷ್ಟ್ ಸಲ ಮೇಲೆ ಕೆಳಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ವೆನ್ ಯು ಗೆಟ್ ಸಮ್ಥಿಂಗ್ ಯು ಮಿಸ್ ಸಮಥಿಂಗ್ ನನಗನ್ಸೋದು ನಮ್ಮ ಎಜುಕೇಶನ್ ನಮ್ಮ ಟೆಕ್ನಾಲಜಿ ಇದನ್ನ ಮಾಡಿಸ್ಬೇಕು ಅಂತ ಆಮೇಲೆ ಐ ಥಿಂಕ್ ಸುಮಾರು ಜನ ಟೀಚರ್ಸ್ ಇದಾರೆ ಇಲ್ಲಿ ನಾನು ಮೆಸ್ಟರ್ ಆಗಿದ್ದವನು ನಾನು ಈ ಟೀಚರ್ಸ್ ಓರಿಯೆಂಟೇಶನ್ಗೆಲ್ಲ ಹೋದಾಗ ಒಂದು ಮಾತು ಹೇಳ್ತೀನಿ ನಿಮ್ಗೇನಾದರೂ ಪಾಠ ಮಾಡೋ ಆಸ್ತಿ ಇದ್ರೆ ಬೇಗ ಬೇಗ ಪಾಠ ಮಾಡ್ಕೊಬಿಡಿ ಭವಿಷ್ಯ ಇಲ್ಲ ನಿಮಗೆ ಟೀಚರ್ಸ್ ಭವಿಷ್ಯ ಇಲ್ಲ ಇನ್ನು ಐದೋ ಹತ್ತೋ ವರ್ಷಗಳಲ್ಲಿ ನಿಮ್ಮ ಯು ಜಿ ಸಿ ಎ ಐ ಸಿ ಟಿ ಏನು ಮೆಡಿಕಲ್ ಎಕ್ಸಾಮಿನೇಷನ್ ಬೋರ್ಡ್ ಇವೆಲ್ಲ ಟೀಚರ್ಸ್ ಅಗತ್ಯ ಇಲ್ಲ ಅಂತ ಯೋಚನೆ ಮಾಡಿದರೆ ಆಶ್ಚರ್ಯವೇ ಇಲ್ಲ ಯಾಕೆಂದರೆ ಟೀಚರ್ ನೀವು ನಿಮಗೆ ಗೊತ್ತಿರೋ ನಾಲೆಡ್ಜ್ ಮಾತ್ರ ಹೇಳ್ತೀರಿ ವಿದ್ಯಾರ್ಥಿಗೆ ಅದಕ್ಕಿಂತ ಹೆಚ್ಚು ಜ್ಞಾನ ಬೇಕು ಆದ್ರಿಂದ ನಿಮ್ಮನ್ನು ತೆಗೆದಾಕ್ಬಿಟ್ರೆ ಅವ್ನು ಓದ್ಕೋತಾನಲ್ವಾ ಈ ತರ ಯೋಚನೆ ಮಾಡೋಕೆ ಶುರು ಮಾಡಿದೆ ಜಗತ್ತು ದಿಸ್ ಸಿಚುವೇಶನ್ ಇಸ್ ನಾಟ್ ಫಾರ್ ನಾವು ನಾನು ಮೇಸ್ಟರ್ ಆಗಿದ್ದು ಹೊಸದು ನಾವು ಯು ಜಿ ಸಿ ಪೇ ಕೇಲ್ಗೆ ಅಂತ ಸ್ಟ್ರೈಕ್ ಮಾಡ್ತಾ ಇದ್ವಿ ಅದೆಷ್ಟೋ ದಿವಸ ಅದೇನೋ ಕಪ್ಪಟ್ಟಿ ಕಟ್ಕೊಳ್ಳೋದು ಅದು ಇದು ಏನೇನೋ ಆಟ ಆಡಿದ್ವಿ ಗೌರ್ಮೆಂಟ್ ಕೇರೆ ಮಾಡಲಿಲ್ಲ ಆಮೇಲೆ ಒಂದ್ ದಿವಸ ಶಾರದಾ ವಿಲಾಸ್ ಕಾಲೇಜ್ ಒಂದು ಸಭೆ ಸೇರ್ತು ಅಲ್ಲಿ ಯಾರೊಬ್ರು ಒಬ್ಬ ಸೀನಿಯರ್ ಪ್ರೊಫೆಸರ್ ಒಬ್ಬರು ಹೇಳಿದ್ರು ನೋಡ್ರಿ ಅವಾಗೆಲ್ಲ ಟೀಚರ್ಸ್ ಕಮ್ಯುನಿಟಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು ಎಲ್ಲ ಎಲ್ಲ ಮಿಶ್ರರ್ಗಳು ಇದ್ರೆಲ್ಲ ಕಾಲೇಜ್ ಮುಚ್ಚಿಬಿಟ್ರೆ ಏನ್ ಗತಿ ಅಂತ ಸರ್ಕಾರಕ್ಕೂ ಹೆದರಿಕೆ ಹಾಕೋದು ಇನ್ಮೇಲೆ ವಿ ವಿಲ್ ಡಿಸೈಡ್ ಜಸ್ಟ್ ಫ್ರಮ್ ಟುಮಾರೋ ವಿಲ್ ಹಾವ್ ಚಾಕ್ ಡೌನ್ ಸ್ಟ್ರೈಕ್ ವಿಲ್ ನಾಟ್ ಟೀಚ್ ವಿಲ್ ನಾಟ್ ಟೀಚ್ ಇನ್ ದಿ ಕ್ಲಾಸಸ್ ಕಮ್ ವಾಟ್ ಮೈ ಏನಾಗುತ್ತೋ ಆಗಲಿ ನಾವು ಟೀಚ್ ಮಾಡಲ್ಲ ಆ ಥರ ಈ ಸಭೆ ಒಂದು ಡಿಸಿಷನ್ ತಗೋಬೇಕು ಅಂದರು ಇನ್ನು ಚುಲ್ಟ ಆವಾಗ ಆ ತಾನೇ ಮೆಸ್ರಿ ಕೆಲಸ ಶುರು ಮಾಡಿದ್ದೆ ನಾನು ಸರ್ ನಾನು ಭಾಳ ಚಿಕ್ಕವನು ಆದರೂ ಹೇಳ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನ್ನ ಮಾತು ಬೇಕು ಅಂದರೆ ತೆಗಿಲಾಕ್ಬಿಡಿ ಸುಮ್ಮನೆ ಹೇಳ್ತೀನಿ ನಾವು ಪಾಠ ಮಾಡೋದು ಬಿಟ್ಬಿಟ್ವಿ ಗೌರ್ಮೆಂಟು ಒಂದು ತಿಂಗಳು ಎರಡು ತಿಂಗಳು ಬೇಡ ನೋಡೋಣ ಎಷ್ಟು ದಿವಸ ಬಿಡ್ತೀರಾ ಅಂತ ಅಂದ್ಬಿಟ್ರು ನಾವು ಮಾಡಲೇ ಇಲ್ಲ ಒಂದು ಮೂರು ತಿಂಗಳು ಪಾಠ ನಾವು ಪಾಠ ಮಾಡದೆ ಐದು ವರ್ಷ ಜಾಸ್ತಿ ಹುಡುಗರು ಪಾಸ್ ಆಗ್ಬಿಟ್ರೆ ಏನ್ ಮಾಡ್ತೀರ ಇಟ್ ಈಸ್ ಎ ಪಾಸಿಬಿಲಿಟಿ ಅಗೇನ್ ಕೋವಿಡ್ ಬಂದಾಗೆಲ್ಲ ಹುಡುಗರು ಡಿಗ್ರಿ ತಗೊಂಡೋಗ್ಲಿಲ್ವಾ ಎಲ್ಲಿ ನಿಮ್ನೆ ನಂಬ್ಕೊಂಡಿದ್ರ ಅರೆ ನೀವು ಪಾಠನೇ ಸರಿಯಾಗಿ ಮಾಡ್ಲಿಲ್ಲ ಅದೆಲ್ಲ ಕೂತ್ಕೊಂಡು ನಿಮ್ ಬಾಯಿಗೆ ಬಂದಿದ್ದು ಹೇಳಿದ್ರಿ ಅವರು ಬಾಯಿಗೆ ಬಂದಿದ್ ಬರೆದ್ರು ಪಾಠ ತಗೊಂಡ್ ಮಾಡಿದ್ರು ಡಿಗ್ರಿ ತಗೊಂಡ್ರು ಹೋದ್ರು ಅವ್ರು ಬದುಕ್ತಾ ಇಲ್ವಾ ಆದ್ರಿಂದ ನೀವು ಪಾಠ ಮಾಡದೇ ಇದ್ದಾಗ ಹುಡುಗರು ಬುದ್ಧಿವಂತರಾಗ್ಬಿಟ್ರೆ ನೀವು ಬೇಕಾಗಿಲ್ಲ ಅಂತಾಗತ್ತೆ ಸ್ನೇಹಿತರೆ ಅದಕ್ಕೆ ನಾನು ನನ್ನ ಕಾಳಜಿ ಏನಂದ್ರೆ ನಾನು ಹೇಳೋದು ನೋ ಟೆಕ್ನಾಲಜಿ ಶುಡ್ ರೀಪ್ಲೇಸ್ ಎ ಹ್ಯೂಮನ್ ಬೀಯಿಂಗ್ ದಟ್ ಈಸ್ ವಾಟ್ ವಿ ವಾಂಟ್ ನಮ್ಮ ಆಸೆ ಅದು ನೋ ಟೆಕ್ನಾಲಜಿ ಶು ಶುಡ್ ರೀಪ್ಲೇಸ್ ಎ ಹ್ಯೂಮನ್ ಬೀಯಿಂಗ್ ಆದರೆ ಪರಿಸ್ಥಿತಿ ಹೆಂಗಿದೆ ಅಂದರೆ ನಿಮ್ಗೆಲ್ರಿಗೂ ಗೊತ್ತು ನನಗಿಂತ ಚೆನ್ನಾಗಿ ಗೊತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಸ್ನೇಹಿತರೊಬ್ಬರು ಒಂದು ಮಾತು ಹೇಳ್ತಿದ್ರು ಅವ್ರ ಮಗಳ ಸಿಂಗಪುರಲ್ಲಿದ್ದಾಳಂತೆ ಅವಳು ಅವಳ ಮಗಳ್ನ ಕಾಲೇಜಿಗೆ ಸೇರಿಸ್ಬೇಕಾಯ್ತು ಆಗ ಅವ್ರ ಡ್ಯಾಡಿಗೆ ಫೋನ್ ಮಾಡಿ ಹೇಳಿದ್ನಂತೆ ಡ್ಯಾಡಿ ಸಿಂಗಪೂರಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಇದು ಐ ಆಮ್ ಸ್ಕೇರ್ಡ್ ಐ ಆಮ್ ಅಫ್ರೈಡ್

ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋಂಗೆ ಈ ಪ್ರಪಂಚದಲ್ಲಿ ಒಂದು ನ್ಯಾಚುರಲ್ ಸ್ಟುಪಿಡಿಟಿನೂ ಇದೆ ಅದರಿಂದ ಏನು ಭಯ ಇಲ್ಲ ಸುಮ್ಮನೆ ಇರುವುದ್ರ ವಾಟ್ ಎವರ್ ಆದರೆ ನಾನು ಏನು ಭಯ ಪಡ್ತಿದ್ದೀನಿ ಅಂದರೆ ನಾಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗಿಂತ ಅಕ್ಯುರೇಟ್ ಅಂತ ಆದರೆ ನಿಮ್ಮ ವ್ಯಾಲ್ಯೂಯೇಷನ್ಗಿಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯಾಲ್ಯೂಯೇಷನ್ ಇಸ್ ಪರ್ಫೆಕ್ಟ್ ಅಂತ ಆದರೆ ನೀವು ಬೇಡ ಒಂದು ಡಾನ್ಸ್ ಹೆಂಗಿರಬೇಕು ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾನ್ಸ್ ಫಾರ್ಮ್ ಮಾಡೋದಾದ್ರೆ ನಾನು ಅದ್ರ ಬಗ್ಗೆ ನಾನು ಏನೇನೋ ಕತೆ ಹತ್ರ ನಿಮ್ಮಂತವ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೂಡ ಅದು ಕರೆಕ್ಷನ್ ಮಾಡ್ಕೋತಾ ಹೋಗುತ್ತಂತೆ ತಪ್ಪುಗಳನ್ನ ಹೋಗುತ್ತಂತೆ ನಾವು ಮನುಷ್ಯರು ತಿದ್ಕೋತಾ ಹೋಗ್ಲಿಲ್ಲ ನಾವು ತಿದ್ಕೋತಾ ಹೋಗ್ಲಿಲ್ಲ ಅದು ತಿದ್ಕೋತಾ ಹೋಗುತ್ತೆ ಅದ್ ತಿದ್ಕೋತಾ ಹೋಗ್ತಾ ಇದೆ ಅಂದ್ರೆ ನಮಗಿಂತ ಹೆಚ್ಚು ಪರಿಪೂರ್ಣವಾಗಿ ಬಿಡುತ್ತ ಇಲ್ಲ ನಾವು ಮಾಡಿದ ಪಾಠನೇ ಮಾಡ್ತಿರ್ತೀವಿ ನಾನು ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಾ ಇಷ್ಟ ಅಲ್ವ ಇರೋದು ಬರೀ ಮೇಸ್ಟರ್ಗಳಲ್ವಾ ಇರ್ಲಿ ನೀವು ಹೇಳ್ಬಿಡಿ ನಮ್ಮಲ್ಲಿ ಕೆಲವು ಟೀಚರ್ಸ್ಗೆ ಕೆಲವು ಚಟಗಳು ಇರ್ತವೆ ಸೊ ಅಂತ ಶುರು ಮಾಡ್ತಾರೆ ನಮ್ಗೊಬ್ಬರು ಮೇಸ್ಟ್ರು ಇದ್ರು ಕ್ಲಾಸ್ ಒಳಗೆ ಬರ್ತಿದ್ದಂಗೆ ದೇರ್ ಫೋರ್ ಅಂತ ಶುರು ಮಾಡೋರು ಏನು ಹೇಳೇ ಇಲ್ಲ ದೇರ್ ಫೋರ್ ಅಂದ್ ಶುರು ಮಾಡೋರು ಅವ್ರಿಗೆ ಅದೊಂದು ಚಟ ನಾವು ನಿಮ್ಗೆ ಗೊತ್ತಲ್ವಾ ಕೆಲವು ಮೇಸ್ಟ್ರುಗಳದು ಕೆಲವು ಮಾತ್ರನ ಗುರ್ತಾಕ ಇರ್ತೀವಿ ಎಷ್ಟು ಸಲ ಅಂತ ಅಂತ ನಮ್ಮಲ್ಲಿ ಎಸೆಂಟಿಟ್ ಅಂತಾರೆ ಕೆಲವರು ಇಟ್ ಅಂತಾರೆ ಇಸ್ ದಟ್ ಓಕೆ ಅಂತಾರೆ ನಾವು ಓಕೆ ಅಂತ ಎಷ್ಟು ಸಲ ಹೇಳ್ದಂತ ಒಂದ್ ಕಾಲೇಜ್ ಒಂದ್ ಕ್ಲಾಸ್ಗೆ ಎಂಬತ್ತೆರಡು ಓದ್ ಹೋದ್ ವಾರ ಪರವಾಗಿರ್ಲಿಲ್ಲ ಎಪ್ಪತ್ತೆಂಟರಲ್ಲಿದ್ದ ಈ ಸಲ ಎಂಬತ್ತೆರಡು ಸಲ ಹೇಳದ್ರು ಅದ್ರೆ ನಮ್ಗೆ ಇದೊಂದು ಸಣ್ಣ ಕನೆಕ್ಷನ್ ಮಾಡ್ಕೊಳಕ್ ಆಗಲ್ಲ ಆದರೆ ನಾನ್ ತುಂಬ ಇಟ್ ಓಕೆ ಅಂತ ಇರ್ತೀವಿ ಇಟ್ ಓಕೆ ಈಸಿಟ್ ಇಟ್ ಅಂತಿದ್ದೀವಿ ಇದು ತುಂಬಾ ಜಾಸ್ತಿ ಆಗ್ತಾ ಇದೆ ಏನು ಅಷ್ಟು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ ನಮ್ಮ ಕೈಲಿ ನಾವು ಹಿಂಗೇನು ಕರೆಕ್ಷನ್ ಮಾಡ್ಕೊಳ್ಳೋದೇ ಇದ್ರೆ ಮನುಷ್ಯ ಬರ್ತಾ 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 ಮನುಷ್ಯ ಪರ್ಫೆಕ್ಟ್ ಆಗೋದು ಹೋಗ್ಬಿಡುತ್ತೆ ಆದ್ರೆ ಟೆಕ್ನಾಲಜಿ ಪರ್ಫೆಕ್ಷನ್ ಪರ್ಫೆಕ್ಟ್ ಇರುತ್ತೆ ದಿಸ್ ಸ್ಕೇರ್ಸ್ ಆಲ್ ಓಸ್ ಇದು ನಮ್ಮನ್ನು ಭಯಪಡಿಸ್ತಾ ಇದೆ ಏನಾದ್ರೂ ಇಲ್ಲಿ ನಾವು ಟೆಕ್ನೋಕ್ರಾಟ್ಸ್ ಆಗಿ ತಂತ್ರಜ್ಞಾನ ಉಳ್ಳವರಾಗಿ ನಿಮ್ಗೆ ನಾನು ಮಾಡಬಹುದಾದಂತ ಅಪೀಲ್ ಏನಂದ್ರೆ ಇಂಗ್ಲಿಷ್ನಲ್ಲಿ ಏನಾದರೂ ಓದಿದ್ರೆ ಕನ್ನಡದಲ್ಲೂ ಯೋಚನೆ ಮಾಡೋಕ್ ಶುರು ಮಾಡಿ ಕನ್ನಡದಲ್ಲಿ ಯಾರಿಗಾದ್ರೂ ಹೇಳಕ್ ಸಾಧ್ಯ ಅಂತ ನೋಡಿ ಸಾಧ್ಯ ಆದ್ರೆ ನಿಮ್ಮ ಯೂನಿವರ್ಸಿಟಿಯಿಂದ ಸ ರೇಣುಕಾಮೂರ್ತಿ ಅವರೇ ಎಕ್ಸ್ಟೆನ್ಷನ್ ಲೆಕ್ಚರ್ಸ್ ಇರ್ತಿತ್ತು ಯೂನಿವರ್ಸಿಟಿಗಳಲ್ಲಿ ಹಿಂದೆ ಪ್ರಚಾರೋಪನ್ಯಾಸ ಮಾಲೆಯಿಂದ ಹಳ್ಳಿ ಜನಗಳಿಗೆ ನಿಮ್ಮ ನಾಲೆಡ್ಜ್ ಹೋಗಿ ಹೇಳಿ ಆವಾಗ ನೀವು ಬೇರೆ ತರ ಹೇಳೋದನ್ನ ಕಲಿತೀರಿ ಸ್ಟೂಡೆಂಟ್ಸ್ ಹೇಳೋದಲ್ಲ ಹಳ್ಳಿಯವ್ರಿಗೆ ಯಾರೋ ಸಲ್ತಲ್ ನಿಂತಿರೋರಿಗೆ ಮಾರ್ಕೆಟ್ಗೆ ಬಂದಿರೋರಿಗೆ ಅವ್ರಿಗೆ ನಿಮ್ ನಾಲೆಡ್ಜ್ ಕೊಡೋಕ್ ಶುರು ಮಾಡಿ ಆವಾಗ ಮೈಂಡೇ ಬೇರೆ ತರ ಪ್ರೋಗ್ರಾಮ್ ಆಗುತ್ತೆ ನಾನು ಓದಿದ್ದನ್ನು ಕನ್ನಡದಲ್ಲಿ ಹೇಳಬೇಕು ಅಂದಾಗ ನೀವು ಬೇರೆ ತರ ಓದಕ್ಕೆ ಶುರು ಮಾಡಿ ಈ ನಾವು ಕನ್ನಡದಲ್ಲಿ ಮಾಡಿದ್ವಲ್ಲ ಅದನ್ನ ಎಷ್ಟು ಅದ್ ಅಧ್ವಾನ ಮಾಡಿದ್ವಿ ಅಂದ್ರೆ ಸರ್ ನಮ್ಗೆ ಗೊತ್ತಿಲ್ಲ ನಮ್ಗೇನು ಮಿನಿಮಮ್ ಸೆನ್ಸ್ ಇಲ್ವಾ ಅಂತ ಕೂಡೋದು ಕಳಿಯೋದು ಗುಣಸೋದು ಅಂತ ಇದೆ ಅಲ್ವಾ ಹಂಗೆ ಹೇಳ್ಬೋದಾಗಿತ್ತಲ್ವ ನಾವು ಅವನು ಯಾವ ಪುಣ್ಯಾತ್ಮ ಹೇಳಿದ್ನೋ ಕೂಡೋದಕ್ಕೆ ಸಂಕಲನ ಕಳಿಯೋದು ವ್ಯವಕಲನ ಗುಣಿಸೋದಕ್ಕೆ ಗುಣಾಕಾರ ಭಾಗಲ ಭಾಗಲಬ್ಧ ಶೇಷ ಭಾಜ್ಯ ಭಾಜಕ ಸತ್ತೋಗ್ಬಿಡ್ತಾನೆ ಬನುಷ ಕೂಡದು ಅನ್ನೋದೇ ಚೆನ್ನಾಗಿತ್ತಲ್ವಾ ಸಂಕಲನ ಅಂತ ಯಾಕೆ ಹಾಕ್ಬೇಕಾಯ್ತು ಅಂದ್ರೆ ಸಾಕಲ್ವಾ ವ್ಯವಕಲನ ಅಂತ ಯಾಕೆ ಮಾಡ್ಬೇಕು ಇದು ಫೋಟೋಸಿಂಥಸಿಸ್ ದ್ಯುತಿ ದ್ಯುತಿಸಂಶ್ಲೇಷಣೆ ಫೋಟೋಸಿಂಥಸಿಸ್ ಸುಲಭ ಅಲ್ಲ ಹೇಳೋದು ಕನ್ನಡವೇ ಕಷ್ಟ ದ್ಯುತಿ ಸಂಶ್ಲೇಷಣೆ ಇದು ಇವಾಪರೇಷನ್ ಬಾಷ್ಪ ವಿಸರ್ಜನೆ ನಾನು ಕನ್ನಡ ಮೀಡಿಯಮು ಇಂಗ್ಲಿಷ್ನ ಕಲ್ತ್ಬಿಡ್ಬೋದಾಗಿತ್ತೇನೋ ನಾವು ಒಂದ್ಸರ ಬೆವರು ಇದು ಇದಕ್ಕೆ ಈ ಕನ್ನಡ ಅಷ್ಟೊತ್ತಿಗೆ ಬಾಷ್ಪ ವಿಸರ್ಜನೆ ಉತ್ಪತನ ಕರ್ಪೂರೀಕರಣ ಕ್ರಿಸ್ಟಲೈಸೇಷನ್ ಕ್ರಿಸ್ಟೈಸೇಷನ್ ಅನ್ಕೆ ಕರ್ಪೂರೀಕರಣ ನಮ್ಮ ಕ್ಲಾಸ್ಮೇಟ್ ಶಿವಣ್ಣ ಇದನ್ನು ಬಾಷ್ಪ ವಿಸರ್ಜನ ಕ್ರಿಯೆ ಅಂತಾರೆ ಅಂದ ಅಂತ ಮೇಡಮ್ ಪಾಠ ಮಾಡ್ತಾ ಇದ್ರು ಪಾಠ ಮಾಡ್ತಾ ಇದ್ರು ಇವನು ಆಗಲ್ಲ ಬಿಡ ಅಂದ ಏನು ಅಂದ್ರೆ ನಾ ಪಾಸ್ ಆಗಲ್ಲ ಇಲ್ಲ ತೀರ್ಮಾನ ಮಾಡ್ಬಿಟ್ಟ ಇವನು ಅದ್ಭುತವಾದ ಬೇಸಾಯಗಾರ ಮರ ಗಿಡಗಳ ಬಗ್ಗೆ ಅವನಿಗೆ ಎಷ್ಟು ನಾಲೆಡ್ಜ್ ಇದೆ ಅಂದ್ರೆ ನೀವು ಯಾವ್ದಾದ್ರು ಒಂದು ಎಲೆಯನ್ನ ಸುಮ್ಮನೆ ಹಿಚ್ಕಿ ಅವನ ಮೂಗತ್ರ ಇಡಿದ್ರೆ ಇದು ಇಂಥ ಎಲೆ ಅಂತ ಇಡ್ತಾನೆ ಯಾವ್ದಾದ್ರು ಒಂದು ಹೂವಿನ ಒಂದು ಪಾರ್ಟ್ ಅನ್ನು ತೋರಿಸಿ ಇದು ಯಾವ ಹೂವು ಅಂದ್ರೆ ಅದ್ರ ಹೆಸರು ಹೇಳ್ತಾನೆ ಅವನಿಗೆ ಇವರು ಬಾಷ್ಪ ವಿಸರ್ಜನೆ ದ್ಯುತಿ ಸಂಶ್ಲೇಷಣೆ ಹೇಳಿದ್ರೆ ಮರ ಗಿಡ ಗೊತ್ತಾಗಲ್ಲ ನಾನು ಅದನ್ನೇ ಹೇಳ್ತಿರೋದು ನಾವು ಕೂಡ ನಾವು ಕೂಡ ಬ್ರೈನ್ ವಾಶ್ಡ್ ನಾವೇನ್ ಹೇಳ್ಕೊಡ್ತಾ ಇದ್ದೀವಿ ನಾಲೆಡ್ಜ್ ಅಂತ ಅನ್ಕೊಂಡಿದೀವಿ ಅವನ್ ಪರ್ಸ್ಪೆಕ್ಟಿವ್ ಇಂದ ಅವನ್ಗೆ ಏನ್ ಬೇಕಾಗಿದೆ ಯೋಚನೆ ಮಾಡ್ತಾನೆ ಇಲ್ಲ ನಾವು ಒಂದು ಹೂವು ಅಂದ್ರೆ ಕವಿ ಅದನ್ನ ಬೇರೆ ತರ ನೋಡ್ತಾನೆ ನೋಡು ಇದೋ ಇಲ್ಲಿ ಅರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಇಂಥ ಹಚ್ಚನೆ ಹಸುರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ ಕವಿಗೆ ಅವನಿಗೆ ಬಹಳ ಆಶ್ಚರ್ಯ ಏನಂದ್ರೆ ನೋಡು ಇದೋ ಇಲ್ಲಿ ಅರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಇಂಥ ಹಚ್ಚನೆ ಹಸಿರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ ರೇ ಈ ಗಿಡದ ಬುಡಕ್ಕೆ ಹಾಕಿದ್ದು ಗೊಬ್ಬರ ಅದು ಅದು ದುರ್ಗಂಧ ಅದು ಆ ದುರ್ಗಂಧವನ್ನ ತಿಂದು ಈ ಹಸಿರು ಬಣ್ಣದ ಹೂವು ಗಿಡ ಇಷ್ಟು ಬಿಳಿಯ ಬಣ್ಣದ ಅಷ್ಟು ಸುಗಂಧಿತವಾದ ಹೂವನ್ನ ಅರಳಿಸಿದ್ದು ಹೇಗೆ ಅನ್ನೋದು ಕವಿಯ ಕೆಲಸ ಅದು ಆದ್ರೆ ಬಾಟನ್ ಇಷ್ಟು ಕೊಡಿ ಅವನ ಕಿತ್ತಾಕಿ ಇದು ಆಂಡ್ರೀಷಿಯಂ ಇದು ಗೈನೇಶಿಯಂ ಇದು ಪಿಕಾಲಿಕ್ಸ್ ಇದು ಕೊರೋಲ್ಲ ಅವ್ರ ಕೆಲಸ ಬೇರೆ ನಾನು ಹೇಳ್ತಿರೋದು ಅವರು ಕವಿಗಳಿಗೆ ಏನು ಗೊತ್ತಾಗಲ್ಲ ರೀ ಇಹೂ ಹೇಗೆ ಅರಳಿತು ಅಂತ ಮಾತಾಡ್ತಿದ್ದಾರೆ ಅದೆಲ್ಲ ಇಂಪಾರ್ಟೆಂಟು ಇದು ಆಂಡ್ರೀಷಿಯಂ ಇದು ಗೈನೇಶಿಯಂ ಇದು ಮೇಲ್ ಪ್ರೊಡಕ್ಟಿವ್ ವರ್ಗ ಇದು ಫಿಮೇಲ್ ಪ್ರೊಡಕ್ಟಿವ್ ವರ್ಗ ಅವರಿಂದ ಆಚೆಗೂ ಜ್ಞಾನ ಇದೆ ಹೂವನ್ನ ನಮ್ಮಷ್ಟು ಚೆನ್ನಾಗಿ ಕವಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಅವನು ಮೂರ್ಖ ಈ ಕವಿ ನಾನು ಹೇಳ್ತಾ ಇದ್ದೀನಲ್ಲಿ ಇದೇ ಸತ್ಯ ಅಂದ್ರೆ ಇವನು ಮೂರ್ಖ ಅಟ್ಲೀಸ್ಟ್ ಕವಿಗಳಿಗೆ ಅದೊಂದು ಸೆನ್ಸ್ ಆದ್ರೂ ಇರುತ್ತೆ ಬಳ್ಳಿಯೊಡಲ ಕುಸುಮದಂತೆ ಹದುಗಿದೆ ನನ್ನ ಗೀತವು ಮೆಲ್ಲ ನೊಡೆದು ಬರುವುದೆಂತು ಎಂದು ನಲಿವೆ ಬೆದರುವೆ ಅಂತ ಪುತಿನ ಸಮಾಚಾರ ಹಾಡು ಒಂದು ಒಂದು ಬಳ್ಳಿಯೊಳಗೆ ಹೂವೆಲ್ಲಿತ್ತಪ್ಪ ಅದೆಲ್ಲಿಂದ ಹಂಗೆ ಬಂತು ಅದು ಮೊಗ್ಗಾಗಿದ್ದ ಹೇಗೆ ಅದು ಅರಳುವುದಕ್ಕೆ ಪ್ರೇರಣೆ ಏನು ನನಗೆ ಇದೇ ಫಿಲಾಸಫಿ ಇದ್ದಾರೆ ನನ್ನದು ತತ್ವಾನ್ವೇಷಣಾ ಕಾರ್ಯ ನನ್ನ ಫಿಲಾಸಫಿ ಏನೇತಕ್ಕೆ ಎಂಬುದು ಹವ್ಯಾಸ ಇದೇನು ಇದು ಯಾಕೆ ನನ್ನ ಕ್ವೆಶನ್ ಇಷ್ಟೇ ಇದು ಏನು ಮತ್ತು ಇದು ಯಾಕೆ ಅದರಿಂದ ನಾನು ಇಡೀ ಜಗತ್ತನ್ನು ನೋಡ್ತೀನಿ ಇದನ್ನು ಉಳಿದಾಗದು ಪದವಿನ್ಯಾಸ ಏನೇತಕೆ ಎಂಬುದು ಹವ್ಯಾಸ ಇದನ್ನು ಉಳಿದಾಗದು ಪದವಿನ್ಯಾಸ ಅದೇ ಏನು ಯಾತಕೆ ಅಂತ ಕೇಳಿದ್ರೆ ನನ್ನ ಕೈ ಬರೆಯೋಕೆ ಆಗಲ್ಲ ಅಂತರ್ಬೋದಿಲ್ಲ ನಾವೇನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ರೆಡಿ ಮೆಟೀರಿಯಲ್ ರೆಡಿ ಮ್ಯಾಟರ್ ರೆಡಿ ನಾಲೆಡ್ಜ್ ಮನಸ್ಸು ವಿಶ್ಲೇಷಣೆ ಮಾಡೋದನ್ನು ಬಿಟ್ಟುಬಿಟ್ಟಿದೆ ನಿಮಗೆ ಸ್ವಿಗ್ಗಿಯಿಂದ ಊಟ ಬರೋದಾದ್ರೆ ಮನೇಲಿ ಯಾಕೆ ಅಡಿಗೆ ಮಾಡಬೇಕು ಮನೇಲಿ ಅಡುಗೆ ಮಾಡೋದಿಲ್ಲ ಅಂದ್ರೆ ಅಕ್ಕಿಯ ಗುಣ ಏನು ಅಂತ ಗೊತ್ತಾಗಲ್ಲ ನೀರ್ ಏನ್ ಮಾಡುತ್ತೆ ಅಂತ ಗೊತ್ತಾಗಲ್ಲ ಒಗ್ಗರಣೆ ಹಾಕುವಾಗ ಯಾವ್ಯಾವ ಪದಾರ್ಥಗಳು ಅವ ಅವುಗಳ ಗುಣ ಏನು ಅಂತ ಗೊತ್ತಾಗಲ್ಲ ಎಣ್ಣೆಗೂ ನೀರಿಗೂ ವ್ಯತ್ಯಾಸ ಗೊತ್ತಾಗಲ್ಲ ಎಣ್ಣೆಗೆ ಈ ವಿಸ್ಕಾಸಿಟಿ ಇರುತ್ತೆ ನೀರ್ ಇರೋದಿಲ್ಲ ಯಾಕೆ ಅಂತ ಗೊತ್ತಾಗಲ್ಲ ಹರಳೆಣ್ಣೆ ಹೆಚ್ಚು ವಿಸ್ಕಾಸ್ ಆಗಿರುತ್ತೆ ಕೊಬ್ಬರಿ ಎಣ್ಣೆ ವಿಸ್ಕಾಸಿಟಿ ಕಡಿಮೆ ಇರುತ್ತೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಲ್ಲ ನಮ್ಮ ಮಕ್ಕಳಿಗೆ ಎಷ್ಟು ಸಲ ಒಂದು ಬಟ್ಲಲ್ಲಿ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಇಟ್ಟು ಇದು ಯಾವುದು ಅಂದರೆ ಎರಡು ಆಯಿಲ್ ಅಂತಷ್ಟೇ ಗೊತ್ತೋಕ್ಕೆ ಹರಳೆಣ್ಣೆಗೆ ಒಂದು ಬಣ್ಣ ಇರುತ್ತೆ ಸೂಕ್ಷ್ಮವಾಗಿ ನೋಡಬೇಕು ಕೊಬ್ಬರಿ ಎಣ್ಣೆಗೆ ಇನ್ನೊಂದು ಬಣ್ಣ ಇರುತ್ತೆ ಕಡಲೆಕಾಯಿ ಎಣ್ಣೆಗೆ ಇನ್ನೊಂದು ಬಣ್ಣ ಇರುತ್ತೆ ನಿಮಗೆ ನಿಮ್ಮ ಸೃಷ್ಟಿಯಲ್ಲಿ ನಿಮ್ಮ ಜೊತೆ ಬದುಕುವ ಈ ಬೇರೆ 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 ವಿಷಯಗಳ ಬಗ್ಗೆ ನಿಮ್ಮ ಸೆನ್ಸಸ್ ಪತ್ತೆ ಮಾಡೋದನ್ನು ಬಿಟ್ಬಿಡ್ತವೆ ಸೆನ್ಸಿಟಿವಿಟಿ ಬಿಟ್ಬಿಡ್ತವೆ ನಾವು ನಮ್ಮ ಎಲ್ಲ ಸೆನ್ಸಸ್ ಅನ್ನ ನಮ್ಮ ನಾಲೆಜ್ ಏರಿಯಾದಿಂದ ಹೊರಗಿಟ್ಟ ದರಿದ್ರ ಫಲ ಇದು ಓನ್ಲಿ ದಿ ಬ್ರೈನ್ ಥಿಂಗ್ಸ್ ದಿ ರೆಸ್ಟ್ರಾಲ್ ಸೆನ್ಸರಿ ಆರ್ಗನ್ಸ್ ದೇಮ್ ಡಬ್ ಅದರಿಂದ ಸಂಶೋಧನೆ ಅಂತ ಹೊರಟ್ರೆ ನೀವು ಬರೀ ತಂತ್ರಜ್ಞಾನ ಅಲ್ಲದೆ ಆ ತಂತ್ರಜ್ಞಾನವು ಒಂದು ಭಾಷೆಯ ಮುಖಾಂತರವೇ ನಮ್ಮ ತಲೆಗೆ ಬರುತ್ತೆ ಉದಾಹರಣೆಗೆ ಇಲ್ಲಿ ಸಿಗ್ನೇಚರ್ ಅಂತಿದೆ ನಾನು ಇದನ್ನ ನೋಡಿದ್ರೆ ನನಗೆ ಇಂಗ್ಲಿಷ್ ಭಾಷೆ ಮತ್ತು ಈ ಅಕ್ಷರಗಳೆಲ್ಲ ಗೊತ್ತಿರೋದ್ರಿಂದ ಇದನ್ನ ಸಿಗ್ನೇಚರ್ ಅಂತ ತಲೆಯಲ್ಲಿ ಅಂದ್ಕೊಳ್ಳದೆ ಇದನ್ನ ನೋಡಕ್ ಆಗದೇ ಇಲ್ಲ ಅಲ್ವಾ ಸೊ ಯಾವಾಗ ಈ ಅಕ್ಷರಗಳ ಕಣ್ಣಿಗೆ ಬಿಡ್ತಾವೋ ಅದೆಲ್ಲ ಒಂದು ಹೋಲ್ಡಿಂಗ್ ಅಲ್ಲಿ ಇದ್ರು ಸಿಗ್ನೇಚರ್ ಅಂತ ಓದ್ಬಿಡುತ್ತೆ ನಮ್ಮ ತಲೆ ಹಂಗ್ ಸಿದ್ಧವಾಗ್ಬಿಡುತ್ತೆ ಒಂದು ಅಕ್ಷರ ಗುಚ್ಛ ಅಂದ್ರೆ ನೀವು ಅದರಲ್ಲಿ ಎಷ್ಟೋ ಸಲ ಎಸ್ ಐ ಜಿ ಚಿ ಟಿ ಯು ಆರ್ ಇರ್ಬೋದು ಆದ್ರೆ ಸಿಗ್ನೇಚರ್ ಅಂತ ಓದ್ಬಿಡ್ತೀರಿ ಒಂದು ಸಣ್ಣ ತಪ್ಪು ಗೊತ್ತಾಗೋದೇ ಇಲ್ಲ ಮೈಂಡ್ ಹಂಗ್ ಮಾಡುತ್ತೆ ಸೊ ಅದರಿಂದ ಅಕ್ಷರಗಳು ಮತ್ತು ಭಾಷೆ ನಾವು ಗ್ರಹಿಸುವ ಕ್ರಮ ನನಗೆ ಕೀರ್ತಿ ಹೆಸರು ಗೊತ್ತಾದ್ಮೇಲೆ ಕೀರ್ತಿಯನ್ನು ಕಂಡಾಗೆಲ್ಲ ಕೀರ್ತಿಯನ್ನ ಹೆಸರು ತಲೆಗೆ ಬಂದ್ಬಿಡುತ್ತೆ ಹೆಸರು ಗೊತ್ತಿಲ್ಲದೆ ಇದ್ರೆ ಒಬ್ಬ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಹೆಸರು ಗೊತ್ತಾಗ್ತಿದ್ದಂಗೆ ಹೆಸ್ರೆ ಬಂದ್ಬಿಡುತ್ತೆ ಇನ್ನೂ ಅವ್ರ ಇನ್ಷಿಯಲ್ಲು ಊರು ಎಲ್ಲ ಗೊತ್ತಿದ್ರೆ ಅದೆಲ್ಲವೂ ಜೊತೆಗೆ ಬಂದ್ಬಿಡುತ್ತೆ ಅಂದ್ರೆ ನಿಮ್ಮ ಥಿಂಕಿಂಗ್ ಪ್ರೋಸೆಸ್ ಇದೆಯಲ್ಲ ಏನೇನು ಗೊತ್ತೋ ಅದೆಲ್ಲ ಜೊತೆಲಿ ಬರ್ಬಿಡುತ್ತೆ ಮುಗಿಸ್ಬೇಕಲ್ವಾ ಅವ್ರಿಗೂ ದಾಕ್ಷಿಣ ಇನ್ನೇನು ಮಾಡೋದು ಹೊರಗಿನ ಕರೆದವರೆಗೆ ಆಯ್ತು ಸಾಕು ಅಂತ ಹೆಂಗ್ ಹೇಳ್ತಾರೆ ಮುಗಿಸ್ತೀನಿ ನೋಡಿ ನಾವು ಆಡುವ ಭಾಷೆಗೂ ಬರಹಕ್ಕೂ ಒಂದು ವ್ಯತ್ಯಾಸ ಇದೆ ಇದು ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ ಆಡುವ ಭಾಷೆಗೂ ಅದು ಯಾವ ವಸ್ತುವನ್ನು ಉದ್ದೇಶಿಸಿತ್ತು ಉದ್ದೇಶಿಸಿದೆಯೋ ಅದಕ್ಕೂ ಒಂಚೂರು ಅರ್ಥ ಇರ್ಬೋದು ಒಂಚೂರು ಇರ್ಬೋದು ಒಂಚೂರು ಸಂಬಂಧ ಇರ್ಬೋದು ಫಾರ್ ಎಕ್ಸಾಂಪಲ್ ಆಕಾಶ ಆಕಾಶ ನೀ ಅದು ಒಂಥರ ಅದರ ವಿಶಾ ವೈಶಾಲ್ಯವನ್ನು ಹೇಳುತ್ತಲ್ವಾ ಆಳ ದೂರ ಹೂ ಹೂ ಹತ್ತಿರ ಹತ್ತಿರ ಅನ್ನಲ್ಲ ಯಾರು ಹತ್ತಿರ ದೂರ ಆಳ ಬೆಟ್ಟ ಸೊ ಇದೊಂಚೂರು ರಿಲೇಶನ್ಶಿಪ್ ಇದೆ ಗಂಟೆ ಬೆಲ್ ಒಂಚೂರು ಆಗುತ್ತೆ ಕಿವಿಗೆ ಗಂಟೆ ಅಂದರೆ ಒಂಚೂರು ರಿಲೇಶನ್ಶಿಪ್ ಇರ್ಬೋದು ಆದ್ರೆ ಗಂಟೆ ಅಂತ ನೀವು ಇಂಗ್ಲಿಷ್ ಕನ್ನಡದಲ್ಲೂ ಇಂಗ್ಲಿಷ್ ಬರೀರಿ ಆ ಅಕ್ಷರಗಳಿಗೂ ಆ ವಸ್ತುವಿಗೆ ಏನೂ ಸಂಬಂಧ ಇಲ್ಲ ಬಹಳ ಹಿಂದೆ ಚಿತ್ರಲಿಪಿ ಅಂತಿತ್ತು ಚಿತ್ರಲಿಪಿ ಅಂದ್ರೆ ಮರ ಅಂದ್ರೆ ಸುಮ್ಮನೆ ಹಿಂಗೇನೋ ಬರೆದು ಒಂದ್ ಕಡ್ಡಿ ಹಾಕೋರು ಸೂರ್ಯ ಅಂದ್ರೆ ಹಿಂಗೆ ಬರೆದು ಆ ಕಡೆ ಈ ಕಡೆ ಈ ಕಡೆ ಎಲ್ಲ ಕಡ್ಡಿ ಕಟ್ಟಿ ಬರೆಯೋರು ಚಂದ್ರ ಅಂದ್ರೆ ಹಿಂಗೇನೋ ಚಂದ್ರನ್ ಬರೆಯೋರು ಈಗ ನೀವು ಚಂದ್ರ ಅಂತ ಬರಿತೀರಿ ಇಂಗ್ಲೀಷ್ನಲ್ಲಿ ಮೂನ್ ಅಂತ ಬರಿತೀರಿ ಆದ್ರೆ ಮೂನ್ ಅಂತ ಬರೆದ್ರೆ ಮಧ್ಯದಲ್ಲಿ ರೌಂಡ್ ಇರ್ತವೆ ಸ್ವಲ್ಪ ಚಂದ್ರನ ತರ ಕಂಡ್ಬಿಡ್ಬೋದೇನ ಆದ್ರೆ ಸನ್ ಅಂತ ಬರೆದ್ರೆ ಸನ್ಗೂ ನೀವು ಬರೆಯೋ ಅಕ್ಷರಗಳಿಗೂ ಏನು ಸಂಬಂಧ ಇಲ್ಲ ಟ್ರೀ ಅಂತ ಬರೆದ್ರೆ ಆ ಟ್ರೀಗೂ ಮರಕ್ಕೂ ಏನು ಸಂಬಂಧ ಇರಲ್ಲ ಕ್ಯಾಟ್ ಅಂತ ಬರೆದ್ರೆ ಕ್ಯಾಟ್ಗೂ ಬೆಕ್ಕಿಗೂ ಏನು ಸಂಬಂಧ ಇರಲ್ಲ ಅಂದ್ರೆ ಅಕ್ಷರಗಳು ಒಂಥರ ಒಪ್ಪಂದ ಅಷ್ಟೇ ನೀವು ಸಿಐ ಟಿ ಬರೆದಾಗ ಕ್ಯಾಟ್ ಅಂತ ಹೇಳಬೇಕು ಅದಕ್ಕೆ ಇದು ಪ್ರಾಣಿ ಇದನ್ನ ನೆನಪಿಸ್ಕೋಬೇಕು ಇದೆಲ್ಲ ಒಂದು ಒಪ್ಪಂದ ಆಗಿದೆ ಕ್ಯಾಟ್ ಅನ್ನೋದಕ್ಕೆ ನಾವು ಡಾಂಕಿ ಅಂತ ಇಟ್ಕೊಂಡಿದ್ರು ಏನೂ ಪ್ರಾಬ್ಲಮ್ ಆಗ್ತಿರ್ಲಾ ಅದೇನು ಬೇಜಾರ್ ಮಾಡ್ಕೊಳ್ಳೋಲ್ಲ ನೀವು ಕ್ಯಾಟ್ ಅಂತ ತೊಂಡಿದಿರಿ ಕ್ಯಾಶ್ ಅಷ್ಟೇ ನಾಳೆಯಿಂದ ಡಿಕ್ಲೇರ್ ಮಾಡಿ ತುಂಬ ಇಟ್ಕೊಳ್ಳಿ ವರ್ಲ್ಡ್ ಇನ್ಮೇಲೆ ಕ್ಯಾಟ್ ಅನ್ನ ಕ್ಯಾಟ್ ಅಂತ ಕರಿಬೇಡಿ ಡಾಂಕಿ ಅಂತ ಕರೀರಿ ಕರೆಯ ಶುರು ಮಾಡಲ್ವಾ ಈಗ ಅದ್ಯಾರ ಮಂಗಳ ಅಂತ ಕರಿಲ್ವಾ ಈಗ ಒಂದು ಹತ್ತು ವರ್ಷದಿಂದ ಮಂಗಳ ಮುಖಿಯರು ಇರಲಿಲ್ಲ ಅವ್ರು ಬೇರೆ ಬೇರೆ ಅಂತಿದ್ರು ಈಗ ಮಂಗಳ ಮುಖಿ ಇರು ಅಂತ ಕರಿಯಂದ್ರೆ ಕರೆಯೋಕೆ ಶುರು ಮಾಡಿದ್ವಲ್ವಾ ಆ ಶಬ್ದಕ್ಕೂ ಅವ್ರಿಗೂ ಏನು ಸಂಬಂಧ ಇರಲ್ಲ ಹಾಗೇನೆ ಅಕ್ಷರಗಳಿಗೂ ನಾವು ಮಾತಾಡುವಾಗ ಮಂಗಳಮುಖಿ ಅಂದ್ರೆ ಕೆಟ್ಟದ ಕರಿಬಾರ್ದಪ್ಪ ಹಿಂಗ್ ಹೇಳ್ಬೇಕು ಅದರಿಂದ ಅವ್ರಿಗೊಂದು ಗೌರವ ಬರುತ್ತೆ ಅಂತ ಇರ್ಬೋದು ಆದ್ರೆ ಬರೆಯುವಾಗ ನೀವು ಮಂಗಳ ಮುಖಿ ಬರೀರಿ ಮಂಗಮುಖಿ ಅಂತ ಬರೀರಿ ಅದಕ್ಕೂ ಆ ಅಕ್ಷರಗಳಿಗೂ ಅವ್ರಿಗೂ ಏನು ಸಂಬಂಧ ಇರಲ್ಲ ಆದ್ರೆ ನೀವೊಂದು ಹೊಸ ಬ್ರ್ಯಾಂಚ್ ಆಫ್ ನಾಲೆಡ್ಜ್ ಓದ್ತಾ ಇದ್ದೀರಿ ಏನೇನೋ ಓದ್ತಾ ಇದ್ದೀರಿ ಅಂದರೆ ನಮ್ಮಲ್ಲಿ ಪ್ರೊಸೆಸಿಂಗ್ ಹೆಂಗೆ ಶುರು ಆಗಬೇಕು ಅಂದರೆ ನಾನು ಇದನ್ನು ನನ್ನ ಪ್ರಪಂಚಕ್ಕೆ ಹೇಗೆ ಹೇಳಬೇಕು ಮತ್ತು ನನ್ನ ಪ್ರಪಂಚದಲ್ಲಿ ಹೇಗೆ ಗ್ರಹಿಸಬೇಕು ಅಂತ ಯೋಚನೆ ಮಾಡಬೇಕು ಹಂಗೆ ಮಾಡದೇ ಇದ್ರೆ ಕನ್ನಡ ಭಾಷೆಯಲ್ಲಿ ಏನೂ ಆಗಲ್ಲ ಏನೂ ಆಗಲ್ಲ ವಿ ರಿಮೈನ್ ಜಸ್ಟ್ ಕನ್ಸ್ಯೂಮರ್ಸ್ ನಾವು ಈ ಕನ್ಸ್ಯೂಮರಿಸಮ್ನ ಬಹಳ ದೊಡ್ಡ ಅಪಾಯ ಏನು ಅಂದ್ರೆ ನಾವು ಬರೀ ಕನ್ಸ್ಯೂಮರ್ಸ್ ಅಂದ್ರೆ ನಿಮ್ಮ ನಿನ್ಯಾರೋ ವ್ಯಾಪಾರ ಮಾಡ್ತಾರೆ ನಾವು ಬರೀ ವ್ಯಾಪಾರ ಮಾಡುವಂತ ಜನ ಆಗ್ಬಿಡ್ತೇವೆ ಸಾಕು ಅಂತ ಕಾಣಿಸುತ್ತೆ ನನಗೆ ವೈಯಕ್ತಿಕವಾಗಿ ಈ ವಿಷಯ ಮಾತಾಡೋದು ಬಹಳ ಸಂತೋಷ ನನಗೆ ನನಗೆ ನಿಲ್ಲಿಸ ಗೊತ್ತಾಗಲ್ಲ ಶುರು ಮಾಡಕ್ ಗೊತ್ತಾಗುತ್ತೆ ಆದರೆ ಕೀರ್ತಿ ವಿನೋದ್ ಇವರೆಲ್ಲರೂ ಪ್ರೀತಿಯಿಂದ ನನ್ನನ್ನು ಆಹ್ವಾನಿಸಿದ್ದಾರೆ ಆನರಬಲ್ ವೈಸ್ ಚಾನ್ಸಲರ್ ಈಗ ಇರಲಾರರು ಬಹುಶಃ ಇಷ್ಟ ತನಕ ಅವರು ಬೇರೆ ಕೆಲಸ ಇದ್ದಾವೋ ಆದರೆ ನಿಮಗೇನು ಇಲ್ಲ ಅಂತಲ್ಲ ಇರಲಿ ಅವರಿಗೆ ನನ್ನ ಗೌರವದ ವಂದನೆಗಳನ್ನ ಹೇಳ್ತೀನಿ ಮತ್ತೆ ವಿಶ್ವವಿದ್ಯಾನಿಲಯದ ಎಲ್ಲರಿಗೂ ಇಲ್ಲಿಯ ಎಲ್ಲ ಪ್ರಾಧ್ಯಾಪಕರಿಗೂ ಸ್ನೇಹಿತರಿಗೂ ನಮಸ್ಕಾರ ಹೇಳಿ ಮೂಲ ವ್ಯಕ್ತಿಗಳಾಗಿ ಪ್ರೊಫೆಸರ್ ಎಂ ಕೃಷ್ಣೇಗೌಡರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ ಸರ್ ದೇವಿಡ್ ಸ್ಟೇಜ್ ಮೇಲೆ ಬರಬೇಕು ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಪ್ರಥಮವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ನಮ್ಮ ವಿಶ್ವವಿದ್ಯಾಲಯದ ಮುಖ್ಯ ಆಡಳಿತ ಅಧಿಕಾರಿಯಾದ ನಮ್ಮ ವೈಸ್ ಚಾನ್ಸ್ಲರ್ ಅವರು ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಸರ್ ಅವರು ಅವರಿಗೆ ನನ್ನ ಧನ್ಯವಾದಗಳು ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಅವರಾದ ರಂಗಸ್ವಾಮಿ ಸರ್ ಅವ್ರಿಗೂ ಮತ್ತು ರೀಶಾರ್ ಎಲ್ಯೂಯೇಷನ್ ಫೈನಾನ್ಸ್ ಆಫೀಸರ್ ರವರಿಗೂ ಸಹ ನನ್ನ ಧನ್ಯವಾದಗಳು ರೀಜನಲ್ ಡೈರೆಕ್ಟರ್ ಅವರಾದ ಪ್ರೊಫೆಸರ್ ಟಿ ಪಿ ರವರಿಗೂ ವಂದನೆಗಳನ್ನು ಕೋರ್ತೇನೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಕರೆಗೆ ಮನ್ನಿಸಿ ತಮ್ಮ ಅತಿ ಒತ್ತಡದ ಸಮಯವನ್ನು ನಮಗೆ ನೀಡಿದ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಸರ್ ರವರಿಗೂ ಖ್ಯಾತ ಕನ್ನಡ ವಾಗ್ಮಿಗಳು ಇವರಿಗೂ ಸಹ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಕ್ಕೆ ನಾನು ಧನ್ಯವಾದಗಳನ್ನು ಕೋರ್ತೇನೆ ಸಂಪನ್ಮೂಲ ವ್ಯಕ್ತಿಗಳನ್ನು ನನಗೆ ಪರಿಚಯಿಸಿದ ಡಾಕ್ಟರ್ ಎಮ್ ಎಸ್ ವಿನೋದ್ ಕುಮಾರ್ ಅವ್ರಿಗೂ ಸಹ ನನ್ನ ಧನ್ಯವಾದಗಳು ಇನ್ವಿಟೇಷನನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟ ನಮ್ಮ ಪ್ರತಾಪ್ರವ್ರಿಗೂ ನನ್ನ ಧನ್ಯವಾದಗಳು ಬ್ರಾಡ್ಕ್ಯಾಸ್ಟಿಂಗ್ಗೆ ಅನುವು ಮಾಡಿಕೊಟ್ಟ ಬಹಳ ಬೆಳಗ್ಗೆ ಬಹಳ ತರಾತುರಿಯಲ್ಲಿ ಬೇರೆ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡ್ವಿ ನಾವು ಸೊ ಅಂತಹ ವ್ಯವಸ್ಥೆಗಳನ್ನು ಮಾಡಿಕೊಟ್ಟ ಮಿಸ್ಟರ್ ಮಂಜುನಾಥ್ ಶಿವರವರು ಸೀತಾರಾಮ್ರವರು ಮತ್ತು ಅವರ ಸ್ಪೆಷಲ್ ಆಫೀಸರ್ ಅವ್ರಿಗೂ ಸಹ ನನ್ನ ಧನ್ಯವಾದಗಳನ್ನು ಕೋರ್ತೇನೆ ನೆರೆದಿರುವ ಅಂತರ್ಜಾಲದ ಮುಖಾಂತರ ಕಾರ್ಯಕ್ರಮವನ್ನು ವೀಕ್ಷಿಸಿರುವ ಎಲ್ಲ ಪ್ರೇಕ್ಷಕರಿಗೂ ಸಹ ಧನ್ಯವಾದಗಳು ಪತ್ರಿಕೋದ್ಯಮ ಮಿತ್ರರಿಗೂ ಸಹ ನನ್ನ ಧನ್ಯವಾದಗಳು ಮತ್ತು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಸ್ಟಾಫ್ ಈ ಕಾರ್ಯಕ್ರಮವನ್ನು ಏನು ಆರ್ಗನೈಸ್ ಮಾಡಿದೆ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮ್ಮ ಕಾಲೇಜಿನ ಪ್ರಜ್ಞಾ ಟೀಮ್ ಏನು ಈ ಲೆಕ್ಚರ್ ಆಫ್ ಸೀರೀಸ್ನ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೂ ಸಹ ನನ್ನ ಧನ್ಯವಾದಗಳು ಥ್ಯಾಂಕ್ ಯು